ಐದರಲ್ಲಾಗಿದೆ ಎರಡು ಸಾವಿರದ ನಾಲ್ಕರಲ್ಲಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಾಗಿದೆ ಎಲ್ಲ ಐದು ನಾಲ್ಕರಲ್ಲೇ ಜಾಸ್ತಿ ಆಗಿರೋದು ಹನ್ನೆರಡು ಸೈಟು ಹೆಸ್ರು ಹೆಸರಾ ರಾಮಸ್ವಾಮಿ ಪಬ್ಲಿಕ್ಕು ಅಪ್ಲೈ ಮಾಡಿದ್ದವರು ಸರ್ ಅವರು ಅದಕ್ಕೆ ದುಡ್ಡು ಕಟ್ಟಿರ್ತಾರಲ್ಲ ಲೇಔಟ್ ಮಾಡಕ್ ಮುಂಚೆ ಇವರು ಕರೆದಿರ್ತಾರೆ ದುಡ್ಡು ನೀವು ಕಟ್ಟಿ ನಾವು ಕೊಡ್ತೀರಿ ನಿಮ್ಗೆ ಸೈಟು ಅಂತ ಅಪ್ಲೈ ತೊಗೊಂಬಿಟ್ಟಿರ್ತಾರೆ ಅವ್ರದು ಅವ್ರಿಗೆ ಕೊಟ್ಟಿರೋದು ಬೇರೆಯವ್ರಿಗೆಲ್ಲ ಇದು ಅವ್ರಿಗೆ ಯಾರೋ ಅಪ್ಲೈ ಮಾಡಿದ್ರು ನಾಗರಿಕರು ಮೈಸೂರಿನ ನಾಗರಿಕರು ಯಾರು ಅಪ್ಲೈ ಮಾಡಿದ್ರು ಅವ್ರಿಗೆ ಕೊಟ್ಟಿರೋ ಸೈಟ್ ಇದು ಹಾಂ ಹೌದು ಇಲ್ಲ ತಳಿ ಅಲ್ಲ ಆಮೇಲೆ ಒಂದೇ ಸರಿ ನಿಮ್ಮ ಕ್ವಶನ್ಗೆ ಇನ್ನು ಬೇಗ ಆರಾಮ್ಸೆ ಉತ್ತರ ಕೊಡ್ತೀನಿ ನಾನೇನು ಹೋಗಲ್ಲ ನಾನು ಕನ್ವರ್ಷನ್ ಮಾಡೋಕ್ಕೆ ಮುಂಚೆ ಹೌದು ಇಲ್ಲಿ ಇಲ್ಲಿ ನಾನು ಅಲ್ಲ ಡೇಟ್ಗಳನ್ನೆಲ್ಲ ಹೇಳ್ತೀನಿ ನೀವು ಹಾಂ ನಾನು ಹೇಳಿದ್ದು ಅಕ್ವೈರ್ ಆಗಿರೋದು ಯಾವಾಗ ತೊಂಬತ್ತೆರಡು ಅಕ್ವೈರ್ಡ್ ಆಗಿರೋದು ತೊಂಬತ್ತೆರಡು ಸೈಟ್ಗಳು ಹಂಚಿರೋದು ಇದು ಇವ್ರ ಕನ್ವರ್ಷನ್ಗೆ ಅಪ್ಲೈ ಮಾಡೋದು ಯಾವಾಗ ಹಾ ಐದರಲ್ಲಿ ಅದೇ ಆಮೇಲೆ ಬರ್ತೀನಿ ಆಮೇಲೆ ಅದಕ್ಕೂ ಇದು ಸೈಟ್ಗೆಲ್ಲ ಹಂಚಿಕೆ ಔಟ್ ಇದೆ ಅವಾಗೆ ಸೈಟ್ಗಳು ಇಷ್ಟು ಸೈಟು ರಿಜಿಸ್ಟರ್ ಆಗಿದೆ ಹೌದು ಎರಡು ಸಾವಿರದ ಒಂದು ಎಲ್ ಎಂಟಿ ಕೊಟ್ಟು ಲೇಔಟ್ ಮಾಡೋಕ್ಕೆ ಮಾಡಿರೋದು ಮತ್ತೆ ಇದು ಲೇಔಟು ಇದು ಕೊಡು ಏನು ಸಿದ್ದರಾಮಯ್ಯನವರು ಇನ್ನೊಂದು ಹೇಳ್ತಾರೆ ಇದು ನೀವು ಪ್ರೆಸ್ ಮೀಟಲ್ಲಿ ನಿಮ್ಮ ಹೇಳಿ ಪ್ರೆಸ್ ಮೀಟಲ್ಲಿ ಹೇಳಿರೋದು ಇದು ಒಂದು ಕಾರ್ನರ್ ಬಂದಿತ್ತು ಏನು ನಮ್ಮ ಲೆ ಲ್ಯಾಂಡ್ ಯಾಕೆ ಬಿಟ್ಟರು ಅಂತ ಹೇಳಿದ್ರೆ ಅವ್ರ ರೀಸನ್ನು ಈ ಲ್ಯಾಂಡ್ ಯಾಕೆ ಬಿಟ್ಟರು ಅಂದರೆ ಇದೊಂದು ಬಾರ್ಡ್ರಲ್ಲಿ ಬಂದಿತ್ತು ನಾ ಮೂಲೆಯಲ್ಲಿ ಅದರಿಂದ ಇದು ಬೇಕಾಗಿಲ್ಲ ಅಂತ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ನೋಡಿ ಸ್ವಾಮಿ ಇದು ಲೇಔಟ್ ಅಪ್ರೂವ್ಡ್ ಪ್ಲ್ಯಾನ್ ಹೇಳಿ ಕಾರ್ನರಾಗಿ ಬರ್ತತ್ತಾ ಸೆಂಟ್ರಾಗಿ ಬತ್ತ ಗ್ರೀನ್ ಹಾಕಿರೋದು ಅವ್ರದೇ ಗ್ರೀನ್ ಗ್ರೀನ್ ಹಾಕಿರೋದು ನೀವೇ ನೋಡಿ ಸೆಂಟ್ರಲ್ ಬರ್ತೈತಲ್ಲ ಸಿದ್ದರಾಮಯ್ಯನವರು ಯಾಕೆ ಹೇಳ್ದಲ್ಲ ಇವಾಗ ಏನು ಹೇಳ್ತಾರೆ ಅದನ್ನು ಅದಾದಮೇಲೆ ಹಾಂ ಹಾಂ ಪೂರ್ತಿ ಲೇಔಟ್ ಇದು ಇದು ಫುಲ್ ಲೇಔಟು ಇದು ಫುಲ್ ಲೇಔಟ್ ಇದು ಅಂದರೆ ಅಪ್ರೂವ್ಡ್ ಆಗಿರೋ ಫುಲ್ ಲೇಔಟು ಇದನ್ನ ಆಮೇಲೆ ಕ್ಲೋಸ್ ಮಾಡ ಅಂದ್ರೆ ಹತ್ರಕ್ಕೆ ತಂದು ಅವ್ರದ್ದು ಮಾತ್ರ ಜಮೀನು ಮಾಡಿಸಿದ್ದೀನಿ ನೋಡಿ ಸ್ವಲ್ಪ ಜೂಮ್ ಮಾಡಿ ಝೂಮ್ ಮಾಡಿದ್ದೀನಿ ಅವ್ರದ್ದು ಜಮೀನ್ ಇದು ಇದರಲ್ಲಿ ನೋಡಿ ಕಾಣಿಸ್ತೈತೆ ನಿಮ್ಗೆ ಹನ್ನೆರಡು ಸೈಟು ಅವ್ರ ಜಮೀನಲ್ಲಿ ಸೈಟ್ ಆಗಿಟ್ಟಿದೆ ಹನ್ನೆರಡು ಸೈಟು ನೋಡಿ ಇಲ್ಲಿ ಇದು ಪಾರ್ಕ್ ಆಗಿದೆ ಪಾರ್ಕ್ ಮತ್ತು ಹನ್ನೆರಡು ಸೈಟ್ ಆಗಿದೆ ಇದು ದಾಖಲೆ ಇದೆಲ್ಲ ಸರ್ಟಿಫೈಡ್ ದಾಖಲೆನೆ ಇಷ್ಟೂ ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಆ ಬಡವ ದಲಿತರನ್ನು ನಿಂಗ ಅವನಿಗೆ ವಿಧಾನಸೌಧಕ್ಕೆ ಹೋಗಿ ಕನ್ವರ್ಷನ್ ಮಾಡೋ ಶಕ್ತಿ ಇದೆ ಡಿನೋಟಿಫಿ ಅಲ್ಲ ಡಿನೋಟಿಫಿಕೇಷನ್ ಮಾಡೋ ಶಕ್ತಿ ಇದೆ ಅವನಿಗೆ ಹೋಗಿ ಕನ್ವರ್ಷನ್ ಮಾಡೋ ಶಕ್ತಿ ಇದೆ ಆಲ್ರೆಡಿ ಲೇಔಟ್ ಆಗಿ ಯಾರಿಗೂ ರಿಜಿಸ್ಟ್ರೂ ಔಟ್ ಇದೆ ಅದು ಎನ್ಕಂಬ್ರೆನ್ಸಲ್ಲಿ ಬರೋಲ್ಲವಾ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎನ್ಕಂಬ್ರೆನ್ಸಲ್ಲಿ ಬರಬೇಕಲ್ಲಪ್ಪ ಇವೆಲ್ಲ ಸೈಟ್ ಆಗಿದೆ ಅಂತ ರಿಜಿಸ್ಟರ್ ಆದಮೇಲೆ ಬರಬೇಕಲ್ಲ ನೀವೊಬ್ಬರು ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನಾಲ್ಕಾರು ಬಾರಿ ಮೈಸೂರಿನ ಡಿಸ್ಟ್ರಿಕ್ ಆಗಿ ನಿಮಗೆ ಇಷ್ಟು ಸಣ್ಣ ದಾಖಲೆಗಳು ಸಾಮಾನ್ಯ ಜನನು ಈ ದಾಖಲೆ ತಗೊಂಡ್ಬಿಡ್ತಾರೆ ಯಾರಾನ ನಿಮಗೆ ಅದು ಗೊತ್ತಾಗದೇ ಇಲ್ಲ ಇಲ್ಲಿ ಅಂದರೆ ಅದಾದಮೇಲೆ ಎರಡು ಸಾವಿರದ ಹತ್ತರಲ್ಲಿ ಆರು ಎಂಟು ಎರಡು ಸಾವಿರದ ಹತ್ತು ಸಿದ್ದರಾಮಯ್ಯನವರ ಪತ್ನಿ ಶ್ರೀಮತಿ ಪಾರ್ವತಿ ಅವರಿಗೆ ಅವರ ಅಣ್ಣ ಮಲ್ಲಿಕಾರ್ಜುನ ಸ್ವಾಮಿ ಮೂರು ಎಕರೆ ಹದಿನಾರು ಕುಂಟೆಗೆ ಅರ್ಶನ ಕುಂಕುಮಕ್ಕೆ ಕೊಡ್ತಾರೆ ಎಷ್ಟು ಎಕರೆ ಮೂರು ಎಕರೆ ಹದಿನಾರು ಕುಂಟೆನ ಅರ್ಶನ ಕುಂಕುಮಕ್ಕೆ ಅರ್ಶನ ಅರ್ಶನ ಅರ್ಶನಾಗೊಂದು ಕುಂಕುಮಕ್ಕೊಂದು ಹಾಂ ಅರ್ಶನಕ್ಕೆ ಕುಂಕುಮಕ್ಕೆ ಕೊಟ್ಬಿಡ್ತಾರೆ ಅಂದರೆ ಸಿದ್ದರಾಮಯ್ಯವರು ಕಾಣದ ಕೈ ಹೆಂಗೆ ಆಟ ಆಡುತ್ತೆ ಅಂತ ಅಂದರೆ ಪ್ರೀ ಪ್ಲ್ಯಾನ್ಡ್ ಇದು ಇದು ಯಾವುದೋ ನಾನು ಸುಮ್ಮನೆ ಅದಕ್ಕೆ ಕೋಟ್ ಮಾಡ್ತೀನಿ ಅದನ್ನು ಇದಕ್ಕೂ ಪಡಬೇಡಿ ಸಡನ್ನಾಗಿ ಯಾರೋ ಕೊಲೆ ಮಾಡೋದು ಬೇರೆ ಏನೋ ಗ ನಾನು ಗಲಾಟೆ ಆಗೋಯ್ತು ಏನೋ ಕಪ್ಪಾಳು ಕೊಡ್ಬಿಟ್ಟೆ ಸೊ ಹಂಗಲ್ಲ ಇದು ಪ್ರೀ ಪ್ಲ್ಯಾನ್ಡ್ ಮರ್ಡರ್ ಇದು ಥರ ಅಂತ ಹಂಗೆ ಇದು ಪ್ರೀ ಆಗಿ ಹಂತ ಹಂತವಾಗಿ ಮಾಡ್ಕೊಂಬಂದಿದ್ದಾರೆ ಇದನ್ನು ನೀಟಾಗಿ ಅದನ್ನು ಕೊಡ್ತಾರೆ ಗಿಫ್ಟ್ ರೂಪದಲ್ಲಿ ಹಸ್ತಾಂತರ ಮಾಡ್ತಾರೆ ಹತ್ತನೇ ಎರಡು ಸಾವಿರದ ಹತ್ತು ಅದಾದಮೇಲೆ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಅವರ ಶ್ರೀಮತಿಯವರು ಒಂದು ಪತ್ರ ಬರೀತಾರೆ ಮೂಡಾಗೆ ಮೂಡಾಗೆ ನಾನು ನನಗೆ ಹಿಂಗೆ ಅರ್ಶನಾ ಕುಂಕುಮ ಕೊಟ್ಟಿದ್ದಾರೆ ನೀವು ಇದನ್ನು ಆಲ್ರೆಡಿ ಲೇಔಟ್ ಮಾಡಿ ಮಾಡಿಬಿಟ್ಟಿದ್ದೀರಾ ನನಗೆ ಬದಲಿ ಜಮೀನನ್ನು ಕೊಡಿ ಅಂತೇಳಿ ಅರ್ಜಿ ಬರೀತಾರೆ ಅವರೇ ಅವ್ರದೇ ಅರ್ಜಿ ಇದು ಆಮೇಲೆ ಅವ್ರದೇ ಸೈನು ಅವ್ರದ್ದೇ ಸೈನ್ ಐತೆ ನೋಡಿ ಅರ್ಜಿಯಲ್ಲಿ ಅವ್ರದೇ ಸೈನ್ ನಾನು ಆಮೇಲೆ ಯಾರ್ದೋ ಸೈನ್ ತೋರಿಸ್ಬೋದು ನೋಡಿ ಇಲ್ಲಿದೆ ಕೊನೆಯಲ್ಲಿ ಅವ್ರದೇ ಸೈನ್ ಇದೆ ಹಾಂ ಶ್ರೀಮತಿ ಪಾರ್ವತಮ್ಮ ಅರ್ಜಿ ಬರೀತಾರೆ ಅದು ಓದೋದು ಬೇಕಾಗಿಲ್ಲ ಅಂತ ಅನಿಸುತ್ತೆ ನಿಮಗೆ ಅದು ಕಳಿಸ್ತೀನಿ ನಿಮಗೆ ಇದನ್ನು ಎಲ್ಲ ಕಳಿಸ್ತೀನಿ ಯಾವುದೂ ಬಿಡಲ್ಲ ಎಲ್ಲ ಕಳಿಸ್ಕೊಡ್ತೀನಿ ನಿಮಗೆ ನಮಗೆ ಕೊಡಿ ಇದನ್ನು ನಿವೇಶನ ಕೊಡಿ ಅಲ್ಲ ಇದು ಬದಲಿ ಜಮೀನನ್ನು ಕೊಡಿ ಅಂತ ಕೇಳ್ತಾರೆ ಅದಾದಮೇಲೆ ಮೂಢ ಆಯುಕ್ತರು ಮೂಢ ಆಯುಕ್ತರು ಅದಕ್ಕೊಂದು ರಿವರ್ಸ್ ಲೆಟ್ರ್ ಬರೀತಾರೆ ಇವ್ರಿಗೆ ಮೇಡಮ್ ಅವ್ರಿಗೆ ಎರಡು ಸಾವಿರ ಹದಿನೆಂಟು ಎಂಟು ಎರಡು ಸಾವಿರದ ಹದಿನಾಲ್ಕರಂದು ಉತ್ತರಿಸಿ ನಿಮ್ಮ ಜಮೀನಿಗೆ ಬದಲಾಗಿ ಭೂ ಸ್ವಾಧೀನಪಡಿಸಿಕೊಂಡ ಜಮೀನನ್ನು ನೀಡಲು ಪ್ರಾಧಿಕಾರದ ವಶದಲ್ಲಿ ಖಾಲಿ ಜಮೀನು ಲಭ್ಯವಿರುವುದಿಲ್ಲ ನಮ್ಮ ಹತ್ರ ಖಾಲಿ ಜಮೀನಿಲ್ಲ ಆದ್ದರಿಂದ ನಿಮ್ಮ ಜಮೀನಿಗೆ ಮಾರುಕಟ್ಟೆ ದರದಲ್ಲಿ ನಿಗದಿಪಡಿಸಿರುವ ಭೂಮಿ ಪರಿಹಾರ ಅಥವಾ ಶೇಕಡ ಅರವತ್ತು ನಲವತ್ತು ಅನುಪಾತ ವಿರಿಸುವ ನಿವೇಶನವನ್ನು ತತ್ಸಮಾನ ಬಡ ನೀಡಲು ತತ್ಸಮಾನ ಅಂದರೆ ಪ್ರಾಧಿಕಾರ ಪರಿಶೀಲಿಸಿ ಪರಿಶೀಲಿಸಿ ನಿಮ್ಮ ಕೋರಿಗೆ ಕೋರಿಕೆಯನ್ನು ಪರಿ ಪರಿಗಣಿಸ್ಲಾವುದು ಅಂತೂ ಅವರಿಗೆ ಒಂದು ಪತ್ರ ಬರೀತಾರೆ ಇವರು ಇದಾದ ಮೇಲೆ ಎರಡು ಸಾವಿರದ ಹನ್ನೊಂದು ಎರಡು ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರವು ಯು ಡಿ ಯು ಡಿ ಡಿ ಎಂಟು ಟಿ ಟಿ ಪಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹನ್ನೊಂದು ಎರಡು ಎರಡು ಸಾವಿರದ ಹದಿನೈದು ಅಂತ ಅನ್ವಯ ಶೇಕಡ ಐವತ್ತೈವತ್ತರ ಅನುಪಾತದ ಅನುಪಾತದಲ್ಲಿ ಭೂ ಮಾಲೀಕರಿಗೆ ಅಭಿವೃದ್ಧಿಪಡಿಸಿದ ನಿವೇಶನಗಳನ್ನು ಹಂಚಿಕೆ ಮಾಡೋಕ್ಕೆ ಪ್ರತಿ ವರ್ಷ ಬಡಾವಣೆಯ ಪ್ರಜೆ ನಡೆಸಲು ಮತ್ತು ಭೂ ಮಾಲೀಕರಿಂದ ಎದುರಾಗ್ತಾ ಇರ್ತಕ್ಕಂಥ ಸಮಸ್ಯೆಯನ್ನು ಇದು ಮಾಡಿಕೊಂಡು ಅಂದಿನ ಸರ್ಕಾರ ಐವತ್ತು ಐವತ್ತರ ಅನುಪಾತ ಹಂಚಿಕೆ ಸಂದರ್ಭದಲ್ಲಿ ಮಾಡಿರ್ತತೆ ಯಾವಾಗ ಅವ ಇದಾಗಿರೋದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರೆ ಯಾರಪ್ಪ ಅವಾಗ ಎರಡು ಸಾವಿರದ ಹದಿನಾಲ್ಕು ಸರ್ ಅರ್ಥ ಆಯ್ತಾ ಅಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಿಫ್ಟಿ ಫಿಫ್ಟಿ ಸ್ಕೀಮ್ ಬರೋದು ಹಾಂ ನೀವು ಬಿ ಜೆ ಪಿಯರು ಸ್ವಾಮಿ ನೀವು ಬಿ ಜೆ ಪಿಯವರು ಎಲ್ಲ ನೀವೇ ಮಾಡಿದ್ದು ಅಂತಾರಲ್ಲ ನೋಡಿ ಅದೇ ನೀವು ಇಂದು ಕೋಬೇಡ್ ಇದು ಮುಂದೆ ಮುಗಿಸ್ಬಿಡ್ತೀನಿ ಇಲ್ಲಿ ಬರ್ದಿಕ್ಕ ಕೇಳಿರಿ ಏನೇನಾಯಿತು ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ಹಾಂ ಯು ಡಿ ಡಿ ಹಾಂ ಯು ಯು ಡಿ ಅದು ನಂಬರ್ ಹೇಳ್ತೀನಿ ಯು ಡಿ ಹಾಂ ಹದಿನೈದು ಹದಿನೈದು ಹಾಂ ನನಗೆ ಫ್ಲೋ ಹೊಟ್ಟು ಬಿಡ್ತೈತೆ ದಯವಿಟ್ಟು ಆಯ್ತು ಆಯಿತು ಆಯಿತು ಕೊಡ್ತೀನಿ ಒಬ್ಬೊಬ್ರು ಒಂದೇ ಒಂದೇ ನಿಮಿಷ ಒಂದೇ ಒಂದೇ ನಿಮಿಷ ಒಂದೇ 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 ನಿಮಿಷ ಕೂತ್ಕ ಹಾಂ ಕೂತ್ಕೊಡ್ ನಾನು ಅವಾಗೆ ಓದ್ನಲ್ಲಪ್ಪ ನಿಮಗೆ ಯಾವ್ಯಾವ ಡೇಟಲ್ಲಿ ಕೊಟ್ಟಿದ್ದಾರೆ ಅಂತ ಹಾಂ ಇವಾಗ ಕೊಡ್ತೀರಿ ಕೊಡ್ತೀನಿ ಇದೆಲ್ಲನೂ ನಿಮಗೆ ಎಲ್ಲ ಡಾಕ್ಯುಮೆಂಟು ಸೆಟ್ ಮಾಡಿದ್ದೀನಿ ಎಲ್ಲನೂ ನಿಮ್ಗೆ ಕಳಿಸ್ಕೊಡ್ತೀನಿ ಬೇಡಪ್ಪ ಹಂಗೆ ಬೇಡ ಮಾತಾಡೋ ಅವಾಗ ಅವಶ್ಯ ಅವಾಗ ನಾನು ಬ ಪ್ರೆಸ್ಮಿಟ್ ಮಾಡೋ ಇದೇ ಬರೋಲ್ಲ ಅವಾಗ ಬಿಟ್ಬಿಡಪ್ಪ ಮಾತಾಡಿ ಇನ್ನು ಜಾಸ್ತಿ ಐತೆ ಇನ್ನೂ ಅರ್ಧ ಕಾಲು ಭಾಗ ಬಂದಿಲ್ಲ ನಾನು ಹಾಂ ರ್ಯಾಲಿಗೆ ಹೋಗ್ಬೇಕು ಇನ್ನು ಹಾಂ ಹಾಂ ಅದರಿಂದ ನೋಡಿ ಇದು ಗೆಜೆಟ್ಟು ಗೆಜೆಟ್ಟು ಯಾವುದು ಫಿಫ್ಟಿ ಫಿಫ್ಟಿ ಸ್ಕೀಮ್ದು ಗೆಜೆಟ್ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಿಫ್ಟಿ ಫಿಫ್ಟಿ ಹಾಂ ಹದಿನೈದು ಎರಡು ಸಾವಿರದ ಆಯ್ತಪ್ಪ ಹಂಗೆ ಬರ್ಕೋ ನಿಮಗೇನಾಯ್ತು ಅದನ್ನೇ ಬರ್ಕೊಂಡಿರೋ ನಿನ್ನೆ ಕ್ಲಾರಿಫಿಕೇಶನ್ ಇದ್ರೆ ಹೇಳ್ತೀನಿ ನಾನು ಫಿಫ್ಟಿ ಫಿಫ್ಟಿ ಸ್ಕೀಮ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿರೋದು ಮತ್ತೆ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲಿ ಇದು ಚರ್ಚೆಗೆ ಬರ್ತೈತೆ ಮೂಡಾದಲ್ಲಿ ಮೂಡಾದಲ್ಲಿ ಚರ್ಚೆಗೆ ಬಂದು ಇದಕ್ಕೆ ಬದಲಿ ನಿವೇಶನ ಕೊಡಬೇಕು ಅಂತೇಳಿ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿರ್ಣಯ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ಕಾರದ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಆದೇಶ ಅವರು ಬರೀತಾರೆ ಸಂಖ್ಯೆ ಹದ್ನ ಹದಿನೆಂಟು ಅವ್ರದು ಪ್ರಾಧಿಕಾರದ ಬಡಾವಣೆ ಮತ್ತು ಇತರ ಉದ್ದೇಶಕ್ಕೆ ಭೂಸ್ವಾಧೀನ ಪ್ರತಿಗೆ ಪೂರ್ಣಗೊಳಿಸದೆ ಪರಿಹಾರ ನೀಡದೆ ಜಮೀನು ಉಪಯೋಗಿಸಿದ ಪ್ರಕರಣ ಐವತ್ತೈದು ಅನುಪಾತ ನಿವೇಶನ ನೀಡಲು ಕೈಗೊಂಡ ನಿಯಮ ನಿಯಮ ಬಾಹಿರ ಯಾರು ಕಮಿಷನರ್ ಬರೀತಾರೆ ನಮಗೆ ನಿಯಮ ಬಾಹಿರ ಇದು ಕೊಡೋಕ್ಕೆ ಬರಲ್ಲ ಐವತ್ತು ಐವತ್ತರಡೆಯಲ್ಲಿ ಕೊಡೋಕ್ಕೆ ಬರಲ್ಲ ಅಂತ ಆವತ್ತು ಆಗುತ್ತೆ ಹಾಂ ಎರಡು ಸಾವಿರದ ಇಪ್ಪತ್ತು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಅಯ್ಯೋ ಮಾಡಕ್ಕೋಸ್ಕರ ಆಗಿರೋಂಥ ಆದೇಶನ ಓದ್ತಾ ಇರೋದು ನಾನೀಗ ಬರೆಯಾರ ನನ್ಗೆ ಕೇಳಿದ್ರೆ ನೀನು ಸಿದ್ದರಾಮಣ್ಣನ ಕೇಳ್ಬೇಕು ನೀನು ಹಾಂ ಅದೇ ಕಾರಣ ಈಗ ನೀವು ಗ್ರಾ ಅವ್ರಿಗೆ ಏನದು ಓಟ್ ಇತ್ತು ಏನು ಮುನ್ನೂ ಮೂರು ಲಕ್ಷ ಹಾಂ ಸಾವಿರದ ಇನ್ನೂರು ಹಾಂ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಅದು ಹೋಗಿ ಅವ್ರು ಸೈನು ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಗ್ರ್ಯಾ ಅದಕ್ಕೆ ದುಡ್ಡಿಗೆ ಪರಿಹಾರಕ್ಕೆ ಸೈನು ಹಾಕ್ಬಿಟ್ಟಿದ್ದಾರೆ ಅದಾದಮೇಲೆ ಬಿಟ್ಬಿಡು ಅದಾದಮೇಲೆ ಲೇಔಟು ಔಟ್ ಇದೆ ಎಲ್ ಎನ್ ಟಿ ಅವ್ರಿಗೆ ಹಿಂಗೆ ಕ್ಲೀನಾಗಿ ಹೇಳ್ಬಿಡ್ತೀನಿ ಅಂತ ಅಲ್ಲ ಒಂದು ಸರಿ ಆಗಬೇಡ ಎಲ್ ಎನ್ ಟಿ ಅವ್ರಿಗೆ ಲೇಔಟ್ಗೆ ಅಪ್ರು ಕೊಟ್ಟಿದ್ದಾರೆ ಲೇಔಟು ಮಾಡಿಬಿಟ್ಟಿದ್ದಾರೆ ಅವರು ಅದಾದ ಮೇಲೆ ಇವರು ಅರ್ಶನಾ ಕುಂಕುಮ ಆಮೇಲೆ ಅಲಾಟ್ಮೆಂಟು ಎಲ್ಲ ಬರೋದು ಆಮೇಲೆ ಆಮೇಲೆ ಬರೋದು ನಮ್ಮ ಪ್ರಶ್ನೆ ಇರುವಂಥದ್ದು ಇಲ್ಲಿ ನೀವು ಪ್ರಾರಂಭದಿಂದನೂ ಅಂದರೆ ನೀವೊಂದು ದಲಿತರ ಜಮೀನನ್ನು ತಗೊಂಡಿದ್ದೀರ ಅದು ಹಕ್ಕುದಾರರು ಇಪ್ಪತ್ತೇಳು ಜನ ಇದ್ದಾರೆ ಅಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ ನೀವು ಅಲ್ಲಿ ಮೋಸ ಮಾಡಿದ್ದೀರ ಎರಡನೇದು ನೀವು ಕನ್ವರ್ಷನ್ ಮಾಡಬೇಕಾದ್ರೆ ಕನ್ವರ್ಷನ್ ಮಾಡಬೇಕಾದ್ರೆ ರೂಲ್ಸ್ ಏನು ಹೇಳ್ತತೆ ಅದರಲ್ಲಿ ಯಾ ಖಾಲಿ ಇರಬೇಕು ಮರಗಡೆಗಳು ಇರಬಾರ್ದು ಇರಬಾರ್ದು ಇದೆಲ್ಲ ಇರ್ತತೆ ಇಲ್ಲಿ ಲೇಔಟೇ ಔಟ್ ಇದೆ ಲೇಔಟ್ ಆಗಿರೋದನ್ನ ನೀವು ಹೆಂಗೆ ಕನ್ವರ್ಷನ್ ಮಾಡಿದ್ರಿ ಜಿಲ್ಲಾಧಿಕಾರಿ ರಿಪೋರ್ಟ್ ಹೆಂಗೆ ಹಾಕಿದ್ರಿ ಮೂಡಾದವರು ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ಇದು ಮಾಡೋಕ್ಕೆ ಬರಲ್ಲ ಅಂತ ಹಂಗೂ ಯಾಕೆ ಮಾಡಿದ್ದೀರಾ ಇಲ್ಲಿ ಯಾವುದು ಕರಾಮತ್ತು ನಿಮ್ಮದು ಮತ್ತು ಇದೆಲ್ಲ ಆದಮೇಲೆ ನಿಮಗೆ ಅರ್ಜಿ ಕೊಡ್ತೀರಾ ನಮಗೆ ಲೇಔಟು ಮಾ ಮಾಡಿಬಿಟ್ಟಿದ್ದೀರಾ ನೀವು ನನಗೆ ಪರಿಹಾರ ಕೊಡಿ ಅಂತ ನಿಮಗೆ ಅರ್ಶನ ಕುಂಕುಮ ತೊಟ್ಟಾಗ ನೋಡೇ ಇಲ್ಲ ನೀವು ಡಿಸ್ಟಿಕ್ ಮಿನಿಸ್ಟ್ರ್ ಯಾವ ನಾವು ಪಿ ಎಗೆ ಹೇಳಿದ್ರು ಹೋಗಿ ನೋಡ್ಕೊಂಬಂದ್ಬಿಡೋರು ನೀವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವಾಗ ನೋಡೇ ಇಲ್ಲ ನೀವು ದಾನಪತ್ರ ತಗೊಳ್ಳೋವೂ ನೋಡಿಲ್ಲ ರಿಜಿಸ್ಟ್ರೇಷನ್ ಆಗೋವಾಗೂ ನೋಡಿಲ್ಲ ಇವೆಲ್ಲ ಅನುಮಾನ ತಾನೇ ಇವೆಲ್ಲ ಕ್ವಶನ್ ಮಾರ್ಕೆ ಸೊ ಇದಾದ ಮೇಲೆ ನಿಮಗೆ ಏನು ಡಿ ಸಿ ಅಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಎಷ್ಟು ಪತ್ರ ಬರೆದಿರ್ಬೋದು ಹದಿನೇಳು ಪತ್ರ ಬರೀತಾರೆ ಜಿಲ್ಲಾಧಿಕಾರಿ ಯಾಕೆಂದ್ರೆ ಮೂಡಾಗಿಂತ ಮೇಲೆ ಅವರ ಅಧಿಕಾರಿ ಇರೋದು ಮೂಡಾಗೆ ಮೇಲೆ ಅವರ ಅಧಿಕಾರಿ ಇರೋದು ಪದ ನಿಮಿತ್ತ ಅಧ್ಯಕ್ಷರವರು ಅದನ್ನೋಳು ಪತ್ರ ಬರೀತಾರೆ ನೀನು ಅಕ್ರಮ ಮಾಡ್ತಾ ಇದೀಯಾ ಅಕ್ರಮ ಮಾಡ್ತಾ ಇದೆಯಾ ಅಕ್ರಮ ಮಾಡ್ತಾ ಇದೆಯಾ ವರದಿ ಕೊಡು ಕೂಡ್ದು ಕೊಡು ಅವನ ಎತ್ತಿ ಬುಟ್ಟಿಗೆ ಹಾಕ್ಬಿಡ್ತಾನೆ ಹಾಂ ಸನ್ಮಾನ್ಯ ಡಿ ಸಿ ರಾಜೇಂದ್ರ ಅವರು ಅವ್ರು ಟ್ರಾನ್ಸ್ಫರ್ ಆಗೋಯ್ತು ಇದು ಮ್ಯಾ ಸ್ಯಾಂಡ್ಲ್ ಬಂದ ತಕ್ಷಣವೇ ಆಗೋಯ್ತು ಮತ್ತು ಇನ್ನೊಂದು ನೀವು ಇದೆಲ್ಲ ನಾವೇ ಹುಡ್ಕಿದ್ದೀರಿ ಅಂತ ತಿಳ್ಕೊಬೇಡಿ ನೀವು ಮೂಡಾದ ಅಧ್ಯಕ್ಷ ಪ್ರೆಸೆಂಟ್ ಇರೋರು ಯಾರೋ ಕಾಂಗ್ರೆಸ್ಸು ಏನೋ ಗೌಡ ಅವರೇ ಲೆಟ್ರ್ ಬರೆದಿದ್ದಾನೆ ಮೂರರಿಂದ ನಾಲ್ಕು ಸಾವಿರ ಕೋಟಿಯ ವ್ಯವಹಾರ ಆಗಿದೆ ಅಂತ ಲೆಟ್ರ್ ಬರೆದಿದ್ದಾನೆ ಮುಖ್ಯಮಂತ್ರಿಗೆ ಮತ್ತು ನಗರಾಭಿವೃದ್ಧಿ ಇಲಾಖೆ ಅವರೇ ಬರೆದಿರೋದು ಯಾವುದರಲ್ಲಿ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಅಂತ ಬರೆದಿದ್ದಾನೆ ಆಮೇಲೆ ಏನು ಮಾಡಿದ್ದಾರೋ ನಿಮ್ಗೆ ಗೊತ್ತಿದೆ ಅವನು ಏನೇನು ಮಾಡಿದ್ದಾರೆ ಅವನಿಗೆ ಅಂತ ಇಲ್ಲಿ ಇಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಡಿಯಲ್ಲಿ ಕಾನೂನು ಭಾರಿವಾಗಿ ಆಸ್ತಿಗೆ ಹಂಚಿಕೆ ಮಾಡಿರೋ ಬಗ್ಗೆ ಸರ್ಕಾರದ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ಆದೇಶ ಸಂಖ್ಯೆ ಇನ್ನೂರ ತೊಂಬತ್ತಾರು ಇಪ್ಪತ್ತು ಇಪ್ಪತ್ತು ದಿನಾಂಕ ಇಪ್ಪತ್ತೇಳು ಹತ್ತು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತನೇ ಅಂದರೆ ಹದಿನಾಲ್ಕು ಒಂಬತ್ತು ಇಪ್ಪತ್ತರ ಸಭೆ ಏನು ಮೂಡಾದಲ್ಲಿ ಮಾಡಿತ್ತು ಸಂಖ್ಯೆ ಹದಿನೆಂಟರಲ್ಲಿ ಪ್ರಾಧಿಕಾರದ ಬಡಾವಣೆ ಮತ್ತು ಇದರ ಉದ್ದೇಶಕ್ಕೆ ಪ್ರಕ್ರಿಯೆ ಪೂರ್ಣಗೊಳಿಸದೆ ಪರಿಹಾರ ನೀಡದೆ ಜಮೀನನ್ನು ಉಪಯೋಗಿಸಿದ ಪ್ರಕರಣದಲ್ಲಿ ಶೇಕಡಾ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶ ನೀಡಲು ಕೈಗೊಂಡ ನಿಯ ಕೈಗೊಂಡ ನಿಯಮ ಬಾ ನಿಯಮ ಬಾಹಿರ ನಿರ್ಣಯವನ್ನು ರದ್ದುಪಡಿಸಿದೆ ಅಂತೇಳಿ ಅರ್ಬನ್ ಇದು ಅರ್ಬನ್ ಡಿವ ಡೆವಲಪ್ಮೆಂಟ್ ಕರ್ನಾಟಕ ವಿಧಾನಸೌಧ ಅವರು ಆಡ್ರೇ ಮಾಡ್ತಾರೆ ಇದು ನಿಯಮ ಬಾಹಿರ ಅಂತ ಅದು ನಿಯಮ ಬಾಹಿರ ಆದಮೇಲೆ ಎಲ್ಲ ಹೋಯ್ತಲ್ಲ ಈಗ ಸಿದ್ದರಾಮಯ್ಯ ಅವ್ರಿಗೆ ಸೆಟ್ ಇರ್ತೈತೆ ಆಮೇಲೆ ಅದರಲ್ಲಿ ಇನ್ನೊಂದು ಮೆನ್ಷನ್ ಮಾಡೋರೇ ಅವರು ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಪ್ರಾಧಿಕಾರದ ಸಭೆ ಅವಾಗ ಹೇಳಿದ್ನಲ್ಲ ಪ್ರಾಧಿಕಾರ ಸಭೆಯಲ್ಲಿ ವಿಷಯ ಸಂಖ್ಯೆ ಐದು ಇದೇ ಐದು ಶೇಕಡ ಐವತ್ತೈವತ್ತರ ಅನುಪಾತದಲ್ಲಿ ನಿವೇಶ ನೀಡಲು ನೀಡಲು ನಿರ್ಣಯ ಕೈಗೊಂಡಿದ್ದು ಇದೂ ಸಹ ನಿಯಮ ಬಾಹಿರ ನಿರ್ಣಯವೊಂದು ಪರಿಗಣಿಸತಕ್ಕದ್ದು ಯಾವುದು ಸಿದ್ದರಾಮಯ್ಯವರು ಅರ್ಶ ಕುಂಕುಮ ಆಯ್ತಲ್ಲ ಅದನ್ನು ಕೂಡ ನಿಯಮಬಾಹಿರ ಅಂತ ರಾಜ್ಯ ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಆದೇಶ ಮಾಡಿದ್ದಾರೆ ಇದೂ ಸಹ ನಿಯಮ ಬಾಹಿರ ಎಂದು ಪರಿಗಣಿಸತಕ್ಕದ್ದು ಹಾಗೂ ಈ ನಿರ್ಣಯದ ರೀತಿ ಪ್ರಾಧಿಕಾರದಿಂದ ನಿವೇಶನಗಳನ್ನು ಹಂಚಿಕೆ ಮಾಡುತ್ತಿರುವುದು ಕಂಡುಬಂದಿದ್ದು ಈ ನಿವೇಶನಗಳ ಹಂಚಿಕೆಯನ್ನು ಹಾಗೂ ಈ ನಿವೇಶನಿಗೆ ಖಾತಾ ನೋಂದಾವಣಿ ಖಾತಾ ವರ್ಗಾವಣೆ ನಕ್ಷೆ ಮಂಜೂರಾತಿ ಮತ್ತು ಇತರ ಪ್ರಕ್ರಿಯೆಗಳನ್ನು ತಕ್ಷಣದಿಂದಲೇ ನಿಲ್ಲಿಸಬೇಕೆಂದು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ತಿಳಿಸುತ್ತಾ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಕಾರ್ಯನಿರ್ವಹಿಸುವ ಯಾವುದೇ ಅಧಿಕಾರಿಗಳು ನೌಕರರನ್ನು ಮುಲಾಜಿಲ್ಲದೆ ಅಮಾನುಪಡ್ತ ಪಡಿಸಲಾಗುವುದು ಎಂದು ಕಟ್ಟುನಿಟ್ಟು ಸೂಚಿಸಲಾಯಿತು ಹಾಗೂ ಶೇಕಡ ಐವತ್ತೈವತ್ತರ ಅನುಪಾತದಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಇದುವರೆಗೆ ಹಂಚಿಕೆ ಆಗಿರುವ ಎಲ್ಲ ನಿವೇಶನ ವಿವರಗಳನ್ನು ಏಳು ದಿನದ ಒಳಗಾಗಿ ಸಲ್ಲಿಸುವಂತೆ ತಿಳಿಸಿ ಆಯುಕ್ತರಿಗೆ ಟಿಪ್ಪಣಿ ಕಳಿಸಲಾಯಿತು ಇದು ವಜಾ ಆಗಿರೋವಂಥದ್ದು ಅಂದರೆ ಆ ಸ್ಕೀಮೆ ವಜಾ ಮಾಡಿ ಯಾರ್ಯಾರಿಗೆ ಇದನ್ನು ಕೊಟ್ಟಿದ್ದೀರಾ ಅದೆಲ್ಲವನ್ನು ಕೂಡ ಇವತ್ತು ವಾಪಸ್ಸು ರದ್ದು ಮಾಡಿರುವಂಥದ್ದು ಕಾಣಿಸ್ತಾ ಇದೆ ಈ ಈ ಪ್ರಕರಣದಲ್ಲಿ ನಮಗೆ ನಮಗೆ ಜನಕ್ಕೆ ಅನುಮಾನ ಬಂದಿರೋವಂಥದ್ದು ಸಿ ಎಂ ಬಾಮೈದ ಬಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿ ಖರೀದಿಸಿದಾಗ ದೇವರಾಜು ಹೆಸರಿನಲ್ಲಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಇರ ಇರಲಿಲ್ಲವೇ ಎನ್ಕಮ್ ಸರ್ಟಿಫಿಕೇಟ್ ಬೇಕಲ್ಲ ಅದಕ್ಕೆ ಅದರಲ್ಲಿ ಕೇಳಿದರೆ ಎಲ್ಲ ಬಂದ್ಬಿಡೋದು ದಾಖಲೆ ಎನ್ಕಮ್ರೆನ್ಸ್ ಯಾರ ಹೆಸರು ಏನೇ ಆಗಿದೆ ಇಲ್ಲ ಮೈಲಾರಯ್ಯ ಮತ್ತು ಅವರ ಕುಟುಂಬ ಸಹೋದರ ದೇವರಾಜು ಮತ್ತು ಮಲ್ಲಯ್ಯ ಇವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜಮೀನು ಋಣಮುಕ್ತ ಪೇಪರ್ ಮಾಡಿಕೊಂಡಿರ್ತಾರೆ ಈಗ ಮೈಲಾರಯ್ಯ ಬದುಕಿಲ್ಲ ಹೀಗಾಗಿ ಅವರ ಮಗ ಮಂಜುನಾಥ ಸ್ವಾಮಿ ನಿಜವಾದ ಮಾಲೀಕನಲ್ಲವೇ ಇವರಿಬ್ಬರಿಗೂ ಆಸ್ತಿ ಷೇರಿದೆ ಅಂದಮೇಲೆ ಅವ್ರು ತಂದೋಗಿ ಸತ್ತೋಗಿದ್ದಾರೆ ಒಬ್ಬರು ಇವರ ಅಣ್ಣ ಅವ್ರ ಮಗನಿಗೆ ಅಧಿಕಾರ ಇಲ್ವಾ ಈಗ ಮಂಜುನಾಥ ಸ್ವಾಮಿಗೆ ಅಧಿಕಾರ ಇಲ್ವ ನಾನು ಅಕ್ಪತ ತೋರಿಸಿದ್ದೀನಿ ಮತ್ತು ಮಾಲೀಕತ್ವದ ಇಷ್ಟೆಲ್ಲ ಗೊಂದಲ ಇದ್ರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಜಮೀನು ಯಾಕೆ ಖರೀದರು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿಸುವಾಗ ಸ್ಥಳಕ್ಕೆ ಯಾಕೆ ಭೇಟಿ ನೀಡಿರಲಿಲ್ಲ ಜಮೀನು ತಗೊಬೇಕಾದ್ರೆ ಎಲ್ಲರೂ ಭೇಟಿ ನೀಡಬೇಕಲ್ಲಪ್ಪ ಒಂದು ಸರಿ ಆ ಜಮೀನು ಹೆಂಗೈತೆ ಸ್ಕ್ವೇರ್ ಆಗೈತ ಮೂಲೆ ಆಗೈತಾ ಹೆಂಗೈತೆ ಏನೈತೆ ರಾಜಕಾಲುವೆ ಬತ್ತೈತ ಎಲ್ಲ ನೋಡೇ ನೋಡ್ತಾರಲ್ಲ ಜಮೀನು ಇಷ್ಟೊಂದು ಪರ್ಚೇಸ್ ಮಾಡಬೇಕಾದ್ರೆ ಈ ಮಲ್ಲಿಕಾರ್ಜುನ ಸ್ವಾಮಿ ಯಾಕೆ ನೋಡಲಿಲ್ಲ ಅದಕ್ಕೋಗಿ ಮತ್ತು ಜಿಲ್ಲಾಧಿಕಾರಿಗಳು ಇದನ್ನು ಕನ್ವರ್ಟ್ ಮಾಡಬೇಕಾದ್ರೆ ರೆಸಿಡೆನ್ಷಿಯಲ್ ಪರ್ಪಸ್ಸು ಸ್ಥಳ ಪರಿಶೀಲನೆ ಮಾಡಿದರೆ ಇದು ಲೇಔಟ್ ಆಗಿತ್ತಲ್ಲ ಬರಿಬೇಕಾಯ್ತಲ್ಲ ಅವ್ರ ಆರ್ಡ್ರಲ್ಲಿ ಇದು ಲೇಔಟ್ ಆಗಿದೆ ಅಂತ ಯಾಕೆ ಬರ್ದಿಲ್ಲ ಯಾರು ಒತ್ತಡದಿಂದ ಬರೆದಿಲ್ಲ ಯಾರು ರೆಕಮೆಂಡೇಶನ್ ಮಾಡಿದ್ರು ಕನ್ವರ್ಷನ್ ಮಾಡಿ ಅಂತ ಇವೆಲ್ಲವನ್ನು ಬಿಟ್ಟು ಅಕ್ರಮವಾಗಿ ಕನ್ವರ್ಷನ್ ಹೆಂಗೆ ಮಾಡಿದ್ರಿ ಮತ್ತು ಇನ್ನೊಂದು ಆಶ್ಚರ್ಯ ನಿಮಗೆ ಡ್ಯೂನೋಟಿಫಿಕೇಶನ್ ಆತಲ್ಲ ನಿಂಗ ಸತ್ತು ಎಷ್ಟು ವರ್ಷ ಹೊಡುತ್ತೆ ಇಪ್ಪತ್ತೈದು ವರ್ಷ ಅವನ ಹೆಸರಿಗೆ ಡ್ಯೋಟಿಫೈ ಮಾಡ್ತಾರೆ ಎಂಥ ಛತ್ರಿಗಳು ಇವರು ಹಾಂ ಸತ್ಯನ ಹೆಸರಿಗೆ ನೋಟಿಫಿಕೇಶನ್ ಆಗುತ್ತೆ ಪಾಪ ರಿಸೀವ್ ಅವನು ಅವನ್ನೆಲ್ಲಿ ಕರೆಸ್ಬೇಕಲ್ಲ ಈಗ ಅವನ್ನ ಸಿದ್ದರಾಮಯ್ಯವ್ರೆಲ್ಲಿಂದ ಎಲ್ಲಿಂದ ಕರೆಸ್ಬೇಕು ಅವ್ರನ್ನ ನಿನ್ನ ಹೆಸರು ನೋಟಿಫಿಕೇಶನ್ ಮಾಡಬೇಕಾದ್ರೆ ಅವ್ನು ಕರೆಸ್ಬೇಕಲ್ಲ ಪಾಪ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೆಂಟು ಅರ್ಶನಾ ಕುಂಕುಮಕ್ಕೆ ಇನ್ನೊಂದು ಪ್ರಶ್ನೆ ಅರ್ಶನ ನಮಗೆ ಡೌಟ್ ಬಂದಿರೋದನ್ನೆಲ್ಲ ಕೇಳ್ತಾ ಇದ್ದೀನಿ ಅಷ್ಟೇ ಎರಡು ಸಾವಿರದ ಹತ್ತರಲ್ಲಿ ನಿಮ್ಗೆ ಅರ್ಶನಾ ಕುಂಶ ಕೊಟ್ರಲ್ಲ ಆವಾಗ ನೀವು ಯಾಕೆ ನೋಡಿಲ್ಲ ಹೋಗಿ ಅರ್ಶನಾ ಕುಂಶ್ ತಗೊಬೇಕಾದ್ರೆ ನೀವು ಒಬ್ಬ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಆಗಿದ್ದಂಥವ್ರು ಏನನ್ನ ತಗೊಬೇಕಾದ್ರೆ ಯಾಕಂದ್ರೆ ರೆಸ್ಪಾನ್ಸಿಬಿಲಿಟಿ ಈ ರಾಜ್ಯವನ್ನು ನಡೆಸೋವಂಥ ಅಧಿಕಾರದ ಸ್ಥಾನದಲ್ಲಿ ಕೂತಿರೋಂಥವ್ರು ಸಂವಿಧಾನದ ರಕ್ಷಕರು ನೀವು ರಕ್ಷಕರು ಭಕ್ಷಕರಾಗಬಾರ್ದು ಅದಕ್ಕೋಸ್ಕರ ನೋಡಬೇಕಾಯ್ತಲ್ಲ ಯಾಕೆ ನೋಡಿಲ್ಲ ನೀವು ಕಾನೂನು ಏನು ಹೇಳ್ತೈತೆ ಇದುವರೆಗೂ ಎಲ್ಲ ಅಕ್ವೈಜೇಷನ್ ದೇಶದಲ್ಲಿ ಎಲ್ಲಾನು ಹೇಳ್ತಾ ಇರೋದು ನಮ್ದೊಂದೇ ಕರ್ನಾಟಕ ತಗೊಂಬೇಡಿ ದೇಶದಲ್ಲಿರೋ ಎಲ್ಲ ಅಲ್ಲೂ ಕೂಡ ನಿಮಗೆ ಅಕ್ವೈರ್ ಆದಮೇಲೆ ನಿಮ್ಮ ಅಕ್ವೈರ್ ಆಗಿರೋವಂಥ ಯಾವ ಜಮೀನಿದೆ ಅಲ್ಲೇ ಸೈಟ್ ಕೊಡಬೇಕು ಹಾಂ ಅಲ್ಲೇ ಸೈಟ್ ಕೊಡಬೇಕು ನಿಮ್ಮ ಜಮೀನಲ್ಲೇ ಕೊಡಬೇಕು ಫಸ್ಟ್ ಪ್ರಯಾರಿಟಿ ಆಗಿಲ್ಲ ಅಂದರೆ ಆ ಲೇಔಟ್ ಒಳಗಡೆ ಕೊಡಬೇಕು ಆ ಲೇಔಟಲ್ಲೇ ಕೊಡಬೇಕು ಈಗ ಮಂಡ್ಯ ಅಂತ ಇಟ್ಕೊಳ್ಳಿ ಮಂಡ್ಯ ಟೌನ್ ಅಂತ ಅಲ್ಲ ಮೈಸೂರು ಮೈಸೂರಾಗಿ ಬೆಂಗಳೂರು ಅಂತ ಇಟ್ಕೊಳ್ಳಿ ಬೆಂಗಳೂರಲ್ಲಿ ನಾ ಹೇಳೋ ಕೀಸಿ ಬೆಂಗಳೂರಲ್ಲಿ ಯಲಾಂಕದಲ್ಲಿ ಅಕ್ವೈರ ಉಡ್ತೈತೆ ಎಮ್ ಜಿ ರೋಡಲ್ಲಿ ಸೈಟ್ ಕೇಳಿದ್ರೆ ಹೆಂಗಪ್ಪ ಆಗಿರೋ ಜಮೀನು ನಿಮ್ದು ಯಲಾಂಕ ಮಾಗಡಿ ರೋಡು ತುಮಕೂರು ರೋಡಲ್ಲಿ ನಿಮ್ದು ಅಕ್ವೇರ ಆಯ್ತು ನೀ ಎಮ್ ಜಿ ರೋಡಲ್ಲಿ ಸೈಟ್ ತಗೊಂಡ್ರೆ ಹೆಂಗೆ ಯಾವ ಕಾನೂನ ಹೇಳ್ತೈತೆ ನಿಮಗೆ ಯಾವ ಕಾನೂನಲ್ಲಿ ನಿಮಗೆ ಈ ಥರ ಕೊಡಬೇಕಾದ್ರೆ ಇಲ್ಲಿ ಯಾರು ಒತ್ತಡ ಹಾಕಿದವರು ಯಾರು ನಿನ್ನ ಮೇಲೆ ಯಾರಪ್ಪ ಅದು ಒತ್ತಡ ಹಾಕ್ದವ್ರು ಯಾರು ಓಕೆ ಅಲ್ಲಿ ಸೈಟ್ ಇಲ್ಲ ಅಂದಾಗ ನೀವು ಕೊಡಬೇಕು ಎಲ್ಲಿ ಸಮಾನಾಂತರ ಬಡಾವಣೆಯಲ್ಲಿ ನಮಗೆ ಸೈಟ್ ಇಲ್ಲ ಅದಕ್ಕೋಸ್ಕರ ನನಗೆ ವಿಧಿ ಇಲ್ಲ ಕೈ ಕಟ್ಟಾಕ್ಬಿಡ್ತು ಅವರಿಗೆ ಕೊಡಲೇಬೇಕು ಅದರಿಂದ ನಾನು ಎಮ್ ಜಿ ರೋಡಲ್ಲಿ ಕೊಟ್ಟೆ ಅಂತ ಹೇಳ್ಬೋದು ನಾನು ಆರ್ ಟಿ ಐನಲ್ಲಿ ಹಾಕಿ ತಗೊಂಡಿದ್ದೀನಿ ಐನೂರ ಇಪ್ಪತ್ತಾರು ಸೈಟುಗಳು ಖಾಲಿ ಇದೆ ಈಗಲೂ ಅಲ್ಲೇ 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 ಇದೆ ಅಲ್ಲೇ ಇದೆ ಬೇಡ ಸುಮ್ಮನೆ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ ಈ ಮೂಡಾದವರು ಎಷ್ಟು ಸಿದ್ದರಾಮಯ್ಯ ಹೇಳೋಣ ಇದೊಂದು ದೊಡ್ಡ ಏನು ಮೂಡ ಅಂದರೆ ಕಳ್ಳರ ಕಾಕರ ಮೂಡ ಊಟಿದೆ ಅಂತ ಮೊನ್ನೆ ಸಿದ್ದರಾಮಯ್ಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೀವು ಅವ್ರ ಸಮಾಂತರ ಜಮೀನು ಕೇಳಿದ್ರಲ್ಲ ದಾಖಲೆ ಕೊಡಪ್ಪ ಪಕ್ಕನೇ ಐತೆ ಸಿದ್ದರಾಮಯ್ಯನವ್ರ ಜಮೀನು ಪಕ್ಕನೆ ಅಕ್ವೈರ್ ಆಗಿದೆ ಅಲ್ಲಿ ನಾಲ್ಕು ಎಕರೆ ಚಿಲ್ಲರೆ ಅಕ್ವೈರ್ ಆಗಿದೆ ಐತೆ ಮೂಡಾದಲ್ಲಿ ನೋಡಿ ಅದೇ ಸಿದ್ದರಾಮಯ್ಯ ಇದು ಅರ್ಶನಾ ಕುಂಕುಮ ಇದು ಈ ಪಕ್ಕಾ ಖಾಲಿ ಇದೆ ಮೂಡಾದೆ ಅದು ಹತ್ತು ಅದರಲ್ಲಿ ಹತ್ತು ಗುಂಟೆ ಮಾತ್ರ ಡಿನೋಟಿಫೈ ಆಗಿದೆ ಉಳಿದ ಜಮೀನು ಅಲ್ಲೇ ಇದೆ ಇದ್ರ ಬದಲು ಅಲ್ಲೇ ಕೊಟ್ಬಿಡ್ಬೋದಾಯ್ತಲ್ಲ ನಿಮಗೆ ಅಂದರೆ ಹೆಂಗೆ ಅಂದರೆ ಸೈಟ್ಗಳು ಖಾಲಿ ಇದೆ ಐನೂರ ಇಪ್ಪತ್ತಾರು ಸೈಟ್ ಖಾಲಿ ಇದೆ ಜಮೀನು ಇದೆ ಪಕ್ಕದಲ್ಲೇ ಇದ್ರ ಪಕ್ಕದಲ್ಲೇ ಅಕ್ವೈರ್ ಆಗಿದೆ ಅದನ್ನು ಡಿನೋಟಿಫೈ ಅಂತ ತಿಳ್ಕೊಂಬಿಟ್ಟೆ ಅವರು ಮೂಡಾದವರು ಅಷ್ಟು ಡಿನೋಟಿಫೈ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ ಹಾಗೇ ಇಲ್ಲ ಅದು ಮೂಡಾದೆ ಅಲ್ಲೂ ಕೊಡ್ಬೋದಾಯ್ತಲ್ಲ ಯಾಕೆ ಕೊಟ್ರಿ ಮಾಗಡಿ ರೋಡ್ ಜಮೀನಿಗೆ ಎಂ ಜಿ ರೋಡಲ್ಲಿ ಯಾಕೆ ಕೊಟ್ರಿ ನೀವು ಅಂದರೆ ಪ್ರತಿಯೊಂದು ಹಂತದಲ್ಲಿ ಭ್ರಷ್ಟಾಚಾರ ಅಂದರೆ ಸ್ವಜನ ಪಕ್ಷಪಾತ ಎದ್ದು ಕಾಣ್ತಾ ಇದೆ ಮೊನ್ನೆ ನನ್ನ ನಂದೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದರು ಮಾಧ್ಯಮದವ್ರು ಏನೋ ಕ್ವಶನ್ ಕೇಳಿದ್ರು ಐ ನಾನೇನು ಕೇಳಿದ್ದೇನೆ ಅಲ್ಲಿ ಕೊಡು ಅಂತ ಇದೇ ಮಾ ಹೊರ್ಡೆ ತಾನೇ ಕೇಳಿದ್ದವರು ಏನು ನಾನು ಕೇಳಿದ್ನ ಅಲ್ಲಿ ಕೊಡು ಅಂತ ಅರ್ಜಿ ಹಾಕಿದ್ರಿ ನಾನು ಕೊಡು ಅಂತ ಕೊಟ್ಟರೋ ನಾನು ಬರ್ಸ್ಕೊಂಡೆ ಇದೇ ವರ್ಡೆ ಅವ್ರು ಹೇಳಿರೋದು ನಾನೇನು ಅದನ್ನು ಉತ್ಪ್ರೇಕ್ಷೆ ಮಾಡಿಲ್ಲ ವಾಯ್ಸು ಜಾಸ್ತಿ ಆಗಿರ್ಬೇಕಷ್ಟೆ ನಾನು ಹೇಳ್ತೀನಿ ಅದು ಯಾವುದೂರಪ್ಪ ನಮ್ಮ ಬೆಂಗಳೂರಲ್ಲಿ ಐತಲ್ಲಪ್ಪ ಸಂ ಕೇಳಿ ನಾ ಬೆಂಗಳೂರಲ್ಲಿ ಸರ್ವೆ ನಂಬರ್ ಹದಿನೇಳು ಅಂತ ಐತೆ ಸಂಪಿಕೆ ಹೇಳಿ ಸಂಪಿಕೆಳ್ಳಿ ಬೆಂಗಳೂರಲ್ಲಿ ಸರ್ವೆ ನಂಬರ್ ಹದಿನೇಳು ಅಂತ ನಾಳೆ ಯಾವಟ್ಟು ಅವರವಟು ಸಿದ್ಧ ಬಿ ಡಿ ಅನ್ನೋರು ಸರ್ ಇದು ಸಂಪಿಕೆ ಹೇಳಿ ಸರ್ವೆ ನಂಬರ್ ಹದಿನಾರು ಐತೆ ಖಾಲಿ ಇದೆ ಬರ್ಸ್ಕೊಂಬಿಡಿ ಅಂತ ಹೇಳಿದ್ರೆ ತಗೊಂತೀರ ನೀವು ನೀವು ನಾನು ಕಾನೂನು ಓದಿರೋನು ಅಂತೀರ ಲಾಯರ್ ಓದಿದ್ದೀನಿ ಅಂತೀರಾ ಮತ್ತು ನಾನು ಕಾನೂನು ಪಾಠ ಮಾಡಿದ್ದೀನಿ ಸ್ಕೂಲಲ್ಲಿ ಎರಡು ವರ್ಷ ಕಾಲೇಜ್ಗಳಲ್ಲಿ ಎರಡು ವರ್ಷ ಪಾಠ ಮಾಡಿದ್ದೀನಿ ಅಂತ ನೀವು ಪಾಠ ಮಾಡಿರೋರು ಈಗ ಯಾವುದೋ ಸಂಪಿಗೆ ಹಳ್ಳಿಯಲ್ಲಿ ಸರ್ವೆ ನಂಬರ್ ಹದಿನಾರರಲ್ಲಿ ಖಾಲಿ ಇದೆ ಅಂತ ಹೇಳಿದ್ರೆ ಯಾರನ್ನ ಬಂದು ಹೇಳ್ತಾನೆ ಬಸ್ಕೊಂಡ್ಬಿಡ್ತೀರಾ ನೀವು ನೋಡಲ್ವಾ ಅದು ಯಾವ್ದು ಗೊತ್ತಾ ವಿಧಾನಸೌಧ ಸಂಪಿಗೆ ಸರ್ವೆ ನಂಬರ್ ಹದಿನಾರು ಸರ್ವೆ ನಂಬರ್ ಹಾಕಿದ್ರೆ ಸಂಪಿಗೆ ಅಂತ ಬರ್ತೈತೆ ಅದು ಹಾಂ ಗೊತ್ತಾ ನೋ ಕೇಳು ಅವನು ಕೊಟ್ಟ ನೀನು ತಗೊಂಡೆ ಅಂದರೆ ನೀನು ಈ ರಾಜ್ಯದ ಮುಖ್ಯಮಂತ್ರಿ ಕಸ್ಟೋಡಿಯನ್ ಆಫ್ ದ ಸ್ಟೇಟ್ ಸಂವಿಧಾನವನ್ನು ರಕ್ಷಕ ನೀನು ಪ್ರಮಾಣ ಮಾಡಿದ್ಯಾ ನನ್ನ ಸ್ವಜನ ಪಕ್ಷಪಾತ ಮಾಡುವುದಿಲ್ಲ ಪ್ರಮಾಣ ಮಾಡಿಲ್ವ ನೀವು ನಿಂತು ಓದ್ ತೊಗೊಂಡಿದ್ದೀರಲ್ಲ ನಾ ಎಲ್ಲರೂ ಮುಖ್ಯಮಂತ್ರಿ ಆಗೋ ಸ್ವಜನ ಪಕ್ಷಪಾತ ಮಾಡುವುದಿಲ್ಲ ರಾಗ ದ್ವೇಷ ಅವೆಲ್ಲ ಹೇಳಿದಿರಲ್ಲ ಇಲ್ಲಿ ಬಿರಿ ರಾಗನೇ ಎಳಿತಾ ಇತ್ತಲ್ಲ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಮೂರು ಸಾವಿರ ಇದ್ರೆ ಇಲ್ಲಿ ಎಂಟು ಸಾವಿರ ಇದೆ ಅಂತ ಇದಂತಲ್ಲ ಅದಕ್ಕೆ ಬರ್ತೀನಿ ಅವರು ಪರ್ಟಿಕ್ಯುಲರಾಗಿ ಕಡಿಮೆ ಹದಿನಾಲ್ಕು ಅಂತ ಹೇಳಿದಿರ ಈ ಆನೆ ಓಡ್ತೈತಲ್ಲ ಆನೆ ಹೋದ್ಮೇಲೆ ದಾರಿಯಾಗೋಡ್ತೈತೆ ಅದಾದ ಮೇಲೆ ಇಲ್ಲಿ ನಾನೂರು ಐನೂರು ಸೈಟು ನುಂಗಿರೋದು ಇಲ್ಲಿ ಸಿದ್ದರಾಮಯ್ಯನವ್ರು ಬೆಂಬಲಿಗರು ಯಾರಾನ ಇರಲಿ ಬಿರಿ ಹದಿನಾಲ್ಕು ಸೈಟಲ್ಲ ಇಲ್ಲಿ ನಾನಲ್ಲ ಬರ್ದಿರೋದು ಮೂಢ ಅಧ್ಯಕ್ಷ ಕಾಂಗ್ರೆಸ್ ಇರೋದಪ್ಪ ಗೌಡ ಏನು ಗೌಡಪ್ಪ ಮರಿ ಗೌಡ ಅವನು ಬರೆದಿರೋ ಪತ್ರ ತಗೊಳ್ಳಿ ಅವನೇ ಬರೆದವನೇ ಸರ್ಕಾರಕ್ಕೆ ಮೂರಿಂದ ನಾಲ್ಕು ಸಾವಿರ ಕೋಟಿ ಫಿಫ್ಟಿ ಫಿಫ್ಟಿ ಸ್ಕೀಮ್ ಹಂಗೆ ಬರೆದವನೇ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಡಿಯಲ್ಲಿ ಲೂಟಿ ಹೊಡೆದಿದ್ದಾರೆ ಅಂತ ಬರೆದಿದ್ದಾನೆ ಆ ಎಲ್ ಎಲ್ ಫಸ್ಟು ಮೂಢ ಅಧ್ಯಕ್ಷ ಇದ್ದಾನಲ್ಲ ಅವನೇ ಹಾಕ್ಬೇಕು ಫಸ್ಟು ಯಾರನ ಇರಲಿ ಯಾವುದೇನ ಪಾರ್ಟಿ ನಮ್ಮ ಪಾರ್ಟಿ ಇದ್ರೆ ಹಾಕಿ ಎಲ್ಲ ಸಿಕ್ತಲ್ಲ ಮಾತಾಡಕ್ಕೆ ಕೊಡ್ಲಿಲ್ಲಲ್ಲ ಓಡೋ ಊಟ ಸರ್ ಮುಂದೆ ಇನ್ನೂ ಅವ್ರ ಕ್ವಶನ್ಗೆಲ್ಲ ಹೇಳ್ಬಿಡ್ತೀನಿ ಇವಾಗ ನಂದು ಮುಗೀತಪ್ಪ ನಂದು ಮುಗೀತು ಅದರಿಂದ ನಾನೇನು ಮಾಡ್ತಾ ಇಲ್ಲಪ್ಪ ಅಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಹಾಂ ಅವ್ರು ಹೇಳಿಲ್ವಾ ಸಿದ್ದರಾಮಯ್ಯ ಬಂದು ಆಚೆ ಕಡೆ ಹೇಳಿಲ್ವಾ ಹಂಗೆ ನಾನು ಹೇಳ್ತಾ ಇದ್ದೀನಿ ಹಾಂ ಅದು ಅದರಿಂದ ಅದರಿಂದ ಈಗ ನಮ್ಮ ಡಿಮ್ಯಾಂಡ್ ಏನಿದೆ ಇವರು ಎಲೆಕ್ಷನ್ ಪಿಟೀಷನ್ನಲ್ಲೂ ಹಾಕಿಲ್ಲ ಇವರು ಇದನ್ನೆಲ್ಲ ಎಲೆಕ್ಷನ್ ಪಿಟೀಷನ್ನಲ್ಲೂ ಹಾಕಿಲ್ಲ ಹಾಂ ಇದರಲ್ಲಿ ಇದರಿಂದ ಅವರೇ ಹೇಳಿದ್ದಾರೆ ಮೂಡ ಗಬ್ಬೆದ್ದು ಹೋಗಿದೆ ಇದನ್ನು ಸ್ವಚ್ಛಗೊಳಿಸುವೆ ಅಂತ ಹೇಳಿದರೆ ಗಬ್ಬೆದ್ದು ಹೋಗಿರೋ ಮೂಡದಲ್ಲಿ ನೀವು ಹೆಂಗಪ್ಪ ಸೈಟ್ ತಗೊಂಡ್ರಿ ಹದಿನಾಲ್ಕು ನಿಮ್ಮ ಬೆಂಬಲಿಗೆ ಮುನ್ನೂರು ನಾನೂರು ಸೈಟ್ ಹೆಂಗೆ ತಗೊಂಡ್ರಿ ಮತ್ತು ಎಂಬತ್ತಾರು ಸಾವಿರ ಜನ ಪಬ್ಲಿಕ್ ಕಾಯ್ತಾಯಿದ್ದಾರೆ ಸೈಟ್ ಕೊಡ್ತಾರೆ 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 ಅಂತ ಅವ್ರಿಗೆ ಸೈಟ್ ಇಲ್ಲ ನಿಮಗೆ ಮಾತ್ರ ಸೈಟ್ ಹೆಂಗೆ ಸಡನ್ ಆಗಿ ಸಿಕ್ಕೋಗ್ತತೆ ಆದ್ದರಿಂದ ಇದೆಲ್ಲನೂ ಕೂಡ ಒಂದು ದೊಡ್ಡ ಸ್ಕ್ಯಾಂಡಲ್ ಆಗಿದೆ ಇದನ್ನು ಸಿ ಬಿ ಐ ತನಿಖೆಗೆ ಕೊಡಬೇಕು ಹದಿನಾಲ್ಕು ಸೈಟ್ಗಳನ್ನು ಗೌರವ ಇದ್ದರೆ ಮುಖ್ಯಮಂತ್ರಿಗೆ ಹದಿನಾಲ್ಕು ಸೈಟ್ಗಳನ್ನು ಇಮಿಡಿಯೇಟಾಗಿ ಸರೆಂಡರ್ ಮಾಡಬೇಕು ಯಾವ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಇವರು ದಾರಿ ಮಾಡಿಕೊಟ್ಟ ಮೇಲೆ ಸುಮಾರು ಐನೂರು ಸೈಟು ಈ ಥರ ಕಬಳಿಕೆ ಆಗಿದೆ ಅಂತ ಗೊತ್ತಿದೆ ಅಷ್ಟೂ ಕೂಡ ಸಿ ಬಿ ಐ ತನಿಖೆ ಮಾಡಿದ್ರೆ ಆಚೆ ಬರ್ತತೆ ಅಷ್ಟೂ ಕೂಡ ಮತ್ತೆ ವಾಪಸ್ಸು ತಗೊಬೇಕು ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಆಗ ನಾವು ಕ್ಲೀನ್ ಅಂತ ಅವ್ರನ್ನ ಒಪ್ಕೊಳಕ್ಕೆ ಸಾಧ್ಯ ಆಗ್ತೈತೆ ಇದು ನಮ್ಮ ಆಗ್ರಹ ಕೇಳಪ್ಪ ಈಗ ಅಲ್ಲ ಒಂದೊಂದೇ ಕೇಳಿಬಿಡು ಎರಡನೇದು ಇನ್ನೂ ಕೇಳಿ ಇವಾಗ ಒಂದು ಕೇಳು ಫಸ್ಟ್ ಹೇಳು ಯಾವುದೇ ಹೇಳ್ದಲ್ಲ ಅದು ಭಾಳ ಇಂಪಾರ್ಟೆಂಟ್ ಅದೇ ಕೇಳು ಹಾಂ ಹೌದು ಕರೆಕ್ಟಾಗಿ ಕೇಳಿದ್ದೀರಾ ನನ್ನೇ ಕೇಳಿರೋದು ಒಳ್ಳೆಯದಾಯಿತು ಈಗ ನಮ್ಗೆ ರೋಡ್ ಕ್ಲಿಯರೆನ್ಸ್ ಎಲ್ಲ ಯಾರು ಮಾಡಿಕೊಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ತಾನೇ ನಾವು ಓದ್ ಕಡೆ ಎಲ್ಲ ಮುಂಚೆ ಹೋಗಿ ಹೋಗಿ ಕ್ಲಿಯರ್ ಮಾಡಿಕೊಡ್ತಾವ್ರಲ್ಲ ಆ ಜನಾಂದೋಲನ ಹೆಸರಲ್ಲಿ ಬೆನಿಫಿಟ್ ಯಾರಿಗೆ ಸಿದ್ದರಾಮಯ್ಯ ಬಿದ್ದರೆ ಬೆನಿಫಿಟ್ ಹೂ ಈಸ್ ದ ಬೆನಿಫಿಷರಿ ನ್ಯಾಚುರಲ್ ನಾವಲ್ಲ ಆರ್ ಅಶೋಕ ಅಲ್ಲ ಇನ್ನೊಬ್ಬರಲ್ಲ ಯಾರೂ ಅಲ್ಲ ಆರ್ ಅಶೋಕವಲ್ಲ ನಾರಾಯಣ ಅಲ್ಲ ಇವರು ಅಲ್ಲ ಬೆಲ್ಲದ್ದು ಅಲ್ಲ ಯಾರೂ ಅಲ್ಲ ಅಲ್ಲಲ್ಲ ನಾವು ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ನೂರು ಮೂವತ್ತಾರು ಸೀಟ್ ಕೊಟ್ಟು ಒಳ್ಳೆ ಸರ್ಕಾರ ಕೊಡಿ ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀರಿ ಅಂತ ಅವ್ರ ಪಾರ್ಟಿಯಲ್ಲೇ ಗೊಂದಲ ಐತೆ ಆ ಗೊಂದಲನ ನಿವಾರಣೆ ಮಾಡ್ಕಂಡ್ಲಿ ಅವರು ನಾವೇನು ಬೀಳ್ಸೋ ಅಂತ ಒಂದು ಎಲ್ಲನ ನೋಡಿದ್ದೀರಾ ಬಿರಿ ಅವರೇ ಇದ್ದಾರೆ ಯಾರಾನ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳು ಎಲ್ಲನ ಸೇ ಒಟ್ಟಿಗೆ ಸೇರಿ ನಾವು ಪಾರ್ಟಿ ಬಿಡ್ತೀರಿ ಅಂತ ಎಲ್ಲನ ಹೇಳಿದ್ದಾರಾ ಇಲ್ಲ ಹಂಗೆ ನಮ್ಮದೇನು ಅವ್ರ ಸರ್ಕಾರನ ಅವರೇ ಬೀಳಿಸ್ತಾರೆ ಹೊರ್ತು ನಾವೇನು ಬೀಳ್ಸೋ ಅಂತ ಕೆಲಸ ನಮ್ಮ ಹತ್ರ ಇಲ್ಲ ಹಾಂ ಎರಡನೇ ಪ್ರಶ್ನೆ ಹೇಳ್ಕೇಳಿ ವೆರಿ ಗುಡ್ ವೆರಿ ಗುಡ್ ಮೊದಲು ಇಪ್ಪತ್ತೊಂದು ಹೋದರು ಈ ಒನ್ ನಾಟ್ ಏಯ್ಟ್ ಅಂದಿದರೆ ನನ್ಕ ತ್ರೀ ನಾಟ್ ಏಯ್ಟು ಹಂಗೆ ಹೋಗಲಿ ನಾನು 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 ನಿಮ್ಮ ಮುಖಾಂತರ ಕಾಂಗ್ರೆಸ್ ಅವ್ರು ಕೇಳೋಕೆ ಪ್ರಶ್ನೆ ಒಂದೇ ಆಯ್ತಪ್ಪ ನೂರೆಂಟೋ ಇಪ್ಪತ್ತೊಂದು ಹಗರಣ ಐತೆ ಅಂದ್ರಲ್ಲ ನಾವೀಗ ನಿಮ್ಮ ಹಗರಣಗಳನ್ನು ಎತ್ಕೊಂಡು ಪಾದಯಾತ್ರೆ ಮಾಡ್ತಾಯಿದ್ರಿ ವಿಧಾನಸಭೆ ಒಳಗಡೆ ಹೋರಾಟ ಮಾಡಿದ್ದೀರಿ ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ರಿ ನಾವು ಸರ್ಕಾರದಲ್ಲಿದ್ದಿರಿ ಬಿ ಜೆ ಪಿ ಸರ್ಕಾರದಲ್ಲಿತ್ತು ನಾಲ್ಕು ವರ್ಷ ನೀವಾಗ ವಿರೋಧ ಪಕ್ಷದ ನಾಯಕರಾಗಿದ್ರಿ ಸಿದ್ದರಾಮಯ್ಯನವರು ಡಿ ಕೆ ಕುಮಾರ್ ಎಲ್ಲ ವಿರೋಧ ಪಕ್ಷದಲ್ಲಿದ್ದರು ಏನು ಮಣ್ ತಿಂತಾ ಇದ್ರೆ ಅವಾಗ ನಿಮಗೆ ವಿರೋಧ ಪಕ್ಷದ ಜನ ಕೊಟ್ಟಿದ್ದೆ ಸರ್ಕಾರ ಮಾಡೋ ಅಕ್ರಮಗಳೆಲ್ಲ ಎತ್ತಿಳಿಬೇಕು ಅಂತ ಯಾರು ಒತ್ತಡ ಹಾಕಿ ಯಾರು ಬಾಯಿ ಮುಚ್ಚಿಸಿದ್ರು ನಿನಗೆ ಯಾರು ಬಾಯಿ ಮುಚ್ಚಿ ಅವಾಗ ಹೇಳಬೇಕಾಗಿತ್ತಲ್ಲ ನೀವು ಈಗ ನಿಮ್ಗೆ ಆಪಾದನೆ ಬಂದಿದೆ ಪಾದಯಾತ್ರೆ ಐತೆ ಕತ್ತಕ್ಕೆ ಬಂದಿದೆ ಅದಕ್ಕೆ ಬೇರೆಯವ್ರ ಮೇಲೆ ಬಟ್ ತೋರಿಸ್ತೀರಾ ನೀವು ವಿರೋಧ ಪಕ್ಷದ ಇದ್ದಾಗ ಯಾಕೆ ಹೇಳಲಿಲ್ಲ ಯಾರು ಬಾಯಿ ಮುಚ್ಚಿದ್ರು ಅದು ನಮ್ಮ ಪ್ರಶ್ನೆ ಅವಾಗ ಏನು ಮಾಡ್ತಾಯಿದ್ರು ಏನದ್ದೋ ಪಿಚಾಚಿದು ಏನಾನ ಆಗಲಿ ನೀವು ಅವಾಗ ಏನು ಮಾಡ್ತಾಯಿದ್ರಿ ಪೇ ಸಿಎಂ ಮಾಡಿ ನಮ್ಮೇಲೆ ಆಯೋಗ ನೇಮಕ ಮಾಡಿದ್ರಲ್ಲಪ್ಪ ಮೂರು ತಿಂಗಳ ಒಳಗಾಗಿ ಇದೆಲ್ಲವನ್ನು ತನಿಖೆ ಮಾಡಿ ವರದಿ ಕೊಡುವುದು ಅಂತ ನ್ಯಾಯಾಂಗ ಆಯೋಗ ಮಾಡಿದ್ರಿ ಹದಿನಾಲ್ಕು ಆಯ್ತಲ್ಲಪ್ಪ ಯಾಕೆ ಏನು ಬರಲಿಲ್ಲ ಅಲ್ಲ ತಾಳ ಒಂದೇ ಉತ್ತರ ಕೊಟ್ಬಿಡಕ್ಕೆ ಆ ಥರ ಬೇಡ ನಾನು ಇರ್ತೀನಿ ನಿಮ್ಮಿಂದನೇ ನೀವೇ ಕೇಸಲ್ ಸಿಗ್ ಹಾಕೊಂಬಿಟ್ರಿ ಇವಾಗ ನಮ್ಮ ಮೇಲೆ ಫಾರ್ಟಿ ಪರ್ಸೆಂಟ್ ಅಂತ ಹಾಕಿ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ ರಾಹುಲ್ ಗಾಂಧಿ ಬೇಲಲ್ಲಿದ್ದಾರೆ ನಮ್ಮ ಕೇಸಲ್ಲಿ ಈ ಫಾರ್ಟಿ ಪರ್ಸೆಂಟಲ್ಲಿ ರಾಹುಲ್ ಗಾಂಧಿ ಬೇಲಲ್ಲಿದ್ದಾರೆ ಸಿದ್ದರಾಮಯ್ಯ ಬೇಲಲ್ಲಿದ್ದಾರೆ ಡಿ ಕೆ ಶ್ ಕುಮಾರ್ ಬೇಲಲ್ಲಿದ್ದಾರೆ ಈಗ ಓ ಕೋರ್ಟಲ್ಲಿ ನಿಂತಿದ್ರು ಸುಳ್ಳು ಆಪಾದನೆ ಅಂತ ಹೇಳ್ಬಿಟ್ಟು ನಾವು ಹಾಕಿದ್ದೀರಿ ಬೇಲ್ ತಗೊಂಡಿದ್ದಾರೆ ನಾಚಿಕೆ ಆಗ್ಬಾಡುವ ನಿಮಗೆ ನಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ ಹದಿನಾಲ್ಕು ತಿಂಗಳಾಗೈತಲ್ರಿ ಇನ್ನೂ ಎಷ್ಟು ದಿನ ಬೇಕು ನಿಮಗೆ ತನಿಖೆ ಮಾಡೋಕ್ಕೆ ನಿಮ್ಮದೇ ಸರ್ಕಾರ ನಿಮ್ಮದೇ ಪೊಲೀಸು ನಿಮ್ಮದೇ ಆಯೋಗ ಎಲ್ಲ ಮಾಡಿದ್ದೀರಲ್ಲ ಯಾಕೆ ಯಾಕೆ ಮಾಡಿಲ್ಲ ನೀವೇ ಬೇಲಲ್ಲಿ ಇದ್ದೀರಲ್ಲ ಈ ಕೇಸಲ್ಲಿ ನಾವಲ್ಲ ನೀವೇ ಬೇಲಲ್ಲಿ ಇದ್ದೀರಲ್ಲ ಏನು ನೈತಿಕ ಅಧಿಕಾರ ಇದೆ ಹೇಳಪ್ಪ ಒಬ್ಬೊಬ್ರು ತಾಳಪ್ಪ ಕೇಳಿ ಆರಾಮಾಗಿ ನೀವೇ ಹಾಂ ಅಲ್ಲ ಅವರೇನೋ ವಾಲ್ಮೀಕಿ ಅಂದರು ಸಿದ್ಧ ನೋಡಿ ಡಿ ಕೆ ಶ್ ಕುಮಾರು ಫ್ಲೋರಲ್ಲಿ ನಿಂತ್ಕೊಂಡು ಹೇಳಿದ್ರು ಒಂದು ಕಡೆ ಎಸ್ ಐ ಟಿ ಕೊಟ್ಟಿದ್ದಾರೆ ತನಿಖೆಗೆ ಎಸ್ ಐ ಟಿ ಇ ಡಿ ಈ ಕರ್ನಾಟಕದ ಇತಿಹಾಸದಲ್ಲಿ ಒಂದೇ ತ ಕೇಸ್ಗೆ ಮೂರು ತನಿಖೆ ಯಾವತ್ತೂ ಆಗಿಲ್ಲ ಸಿ ಬಿ ಐ ಇಷ್ಟು ತನಿಖೆ ಮಾಡ್ತಾ ಇದೆ ಫ್ಲೋರಲ್ಲಿ ನಿಂತ್ಕೊಂಡು ಡಿಕೇಶ್ ಡಿ ಕೆ ಕುಮಾರ್ ಏನು ಹೇಳಿದ್ರು ತಪ್ಪೇ ಆಗಿಲ್ಲ ಆ್ಯಸ್ ಎ ಕಾಂಗ್ರೆಸ್ ಪ್ರೆಸಿಡೆಂಟ್ ಆ್ಯಸ್ ಎ ಮೆಂಬರ್ ನಾನು ಹೇಳ್ತಾ ಇದ್ದೀನಿ ತಪ್ಪೇ ಆಗಿಲ್ಲ ಅಂತ ಹೇಳಿದರು ಏನು ಮೆಸೇಜು ನೀವು ತನಿಖಾ ಆಯೋಗಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಎಸ್ ಐ ಟಿ ಪೊಲೀಸರಿಗೆ ಏನೇ ಮೆಸೇಜ್ ಕೊಡ್ತಾ ಇದ್ದೀರಾ ಯಾಕಂದರೆ ನಿಮ್ಮ ಹತ್ರ ಟ್ರಾನ್ಸ್ಫರ್ಗೆ ಬರಬೇಕಲ್ಲ ಅವ್ರು ನಿಂತ್ಕೊಬೇಕಲ್ಲ ಇಲ್ಲೇ ಕೈ ಕಟ್ಕೊಂಡು ನೆನ್ನೆನೂ ಕೂಡ ಪಿ ಎಸ್ ಐ ಯಾರು ಕೇಳಿದ್ರು ಪಿ ಎಸ್ ಐ ಹಗರಣ ಬಿ ಜೆ ಪಿಯರು ಹಾಂ ನುಂಗ್ಬಿಟ್ರು 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 ಬಿ ಜೆ ಪಿಯವರು ಅಂದ್ರಿ ತನಿಖೆ ನಡೀತಾ ಇದೆಯಲ್ಲಪ್ಪ ಪಿ ಎಸ್ ಐ ಅಲ್ಲಿ ಹೆಸರು ಬಂತಲ್ಲ ಇವಾಗ ಯಾರು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಎಮ್ ಎಲ್ ಎ ಕೇಳಿದ್ರಲ್ಲ ಕಾಂಗ್ರೆಸ್ಸು ಓಡೌಟ್ ಅವರಲ್ಲ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗಿ ಸಿದ್ದರಾಮಯ್ಯನ ಮನೆಯಲ್ಲೇ ಕೂತಿದಾರಲ್ಲ ಒಬ್ಬ ಅಪರಾಧಿ ಸಿದ್ದರಾಮಯ್ಯನ ಮನೆ ಕೂತಿದ್ದಾರೆ ಅಂದರೆ ಸಿದ್ದರಾಮಯ್ಯ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನ್ಯಾಯ ಎಲ್ಲಿಗೆ ಹೋಗಬೇಕು ಅದರಿಂದ ಈ ನ್ಯಾಯಾಂಗ ಇದೆಲ್ಲ ಮಾಡಿದಾರಲ್ಲ ಆಯೋಗ ಅದರಿಂದ ಏನೂ ಸತ್ಯ ಹೊರಬರಲ್ಲ ಈಗ ವಾಲ್ಮೀಕಿ ಹಗರಣದಲ್ಲಿ ಇ ಅವರು ಬಂದಿದ್ದಾರೆ ದುಡ್ಡು ಸೀಸ್ ಮಾಡಿದ್ದಾರೆ ಇ ಅವರು ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಈ ದುಡ್ಡನ್ನು ಎಲೆಕ್ಷನ್ಗೆ ಬಳಕೆ ಮಾಡಿದ್ದಾರೆ ಅಂತೇಳಿ ಹಾಂ ಮಾಡಿದೆ ಬೆದರಿಕೆ ಮಾಡಿದ್ರೆ ಕೋರ್ಟಲ್ಲಿ ಇರ್ತತ್ತಲ್ಲ ಹಾಂ ಹೇಳ್ತಾರೆ ನಾನು ಮೊನ್ನೆ ಅವ್ರಿಗೆ ಬಂದಿದ್ದರು ಯಾರೋ ನನ್ನ ಹತ್ರ ಭೇಟಿ ಮಾಡೋಕ್ಕೆ ಎಸ್ ಪಿ ಬಂದಿದ್ದರು ನಾನು ಕೇಳಿದೆ ಯಾರಾನ ನಿಮ್ಮ ಹತ್ರ ಕಳ್ಳ ಬಂದ್ಬಿಟ್ಟು ನಾನು ಮಾಡಿದ್ದು ನಿಜ ಅಂತ ಒಪ್ಕೊಂಡಿದೆ ಸರ್ ನಾನು ಸರ್ವೀಸಲ್ಲೂ ಒಂದು ಐನೂರು ಕೇಸ್ ನೋಡಿದ್ದೀನಿ ಒಬ್ಬನೂ ಒಪ್ಕೊಂಡಿಲ್ಲ ಸರ್ ಅಂತ ಇವರು ಒಪ್ಕೊಂತಾರ ಒಳ್ಳೆ ಕ್ವಶನ್ನೇ ಒಳ್ಳೆ ಕ್ವಶನ್ ನೀವು ಕೇಳಿದ್ದು ಯಡಿಯೂರಪ್ಪ ಯಾಕಪ್ಪ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರಲ್ಲ ಪ್ರೈವೇಟ್ ಕಂಪ್ಲೇಂಟ್ ಯಾರ್ದೋ ಪ್ರೈವೇಟ್ ಕಂಪ್ಲೇಂಟು ತನಿಖೆ ಆಗಿದ್ದಲ್ಲ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಅವಾಗ ಇದ್ದಿದ್ದು ಯಾವುದು ಅಂಬೇಡ್ಕರ್ ಸಂವಿಧಾನ ಇವಾಗಿರೋದು ಯಾವುದು ರಾಜಭವನದಲ್ಲಿ ಅದೇ ಅಂಬೇಡ್ಕರ್ ಸಂವಿಧಾನ ಅದು ಕರೆಕ್ಟ್ ಅಂದರೆ ಇದು ಕರೆಕ್ಟು ಆವಾಗ ನಿಮಗೆ ಯಡಿಯೂರಪ್ಪ ಜೈಲಿಗೆ ಎಲ್ಲ ಚಪ್ಪಾಳೆ ತಟ್ಟಿದ್ರಿ ಇವಾಗ ಯಾಕೆ ಭಯ ನಾನು ನಾನು ಕೇಳೋದು ಕಾಂಗ್ರೆಸ್ ಅವ್ರಿಗೆ ನೋಟಿಸ್ಗೆ ಇಷ್ಟು ಗಡಗಡ ಗಡಗಡಗಡ ಅಂತ ನಡೀತಿರಲ್ಲ ಇನ್ನೇನೋ ಬಿಟ್ರೆ ಏನು ಕತೆ ನಿಮ್ಮದು ಯಡಿಯೂರಪ್ಪನವ್ರು ಜೈಲಿಗೆ ಹಾಕ್ದಾಗ ಸಂತೋಷ ಬಿದ್ದಿರಲ್ಲಪ್ಪ ಅವಾಗ ಇದ್ದಿದ್ ಕಾನೂನು ಅದೇ ತಾನೇನೋ ಕಾನೂನು ಏನಾನ ಬದಲಾವಣೆ ಆಗಿದೆಯಾ ಸೇಮ್ ಕಾನೂನೇ ಅವರೊಂದು ನೋಡಿ ಟಿ ಜೆ ಅಬ್ರಾಮ್ ಅಬ್ರಾಹಮು ಯಡಿಯೂರಪ್ಪನವ್ರ ಮೇಲೂ ಕೇಸ್ ಹಾಕಿದ್ದ ಗೊತ್ತಿರಲಿ ನಿಮಗೆ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದ್ದ ಅವಾಗ ಏನಂದ್ರು ಕಾಂಗ್ರೆಸ್ ಅವರು ಟಿ ಜೆ ಅಬ್ರಾಹ್ಮ್ ಈಸ್ ಆನೆಸ್ಟ್ ಆರ್ ಟಿ ಐ ಕಾರ್ಯಕರ್ತ ಅಂದರು ಪೇಪರಲ್ಲಿ ನಿಮ್ಮಲ್ಲೇ ಬರೆದಿದ್ದೀರ ನೋಡಿ ಸಾಮಾಜಿಕ ಕಾರ್ಯಕರ್ತ ಅಂದ್ರೆ ಆ್ಯಕ್ಟಿವಿಸ್ಟ್ ಅಲ್ಲ ಯಾಕಣ ತಾಳಣ ಅದೇ ಈಗ ಅಬ್ರಾಮ್ ಕಳ್ಳ ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಇವತ್ತು ಇರೋ ಸಿ ಎಮ್ ಎಲ್ ಹಾಕಿದ್ದಾರೆ ಅವತ್ತು ಸಿ ಎಮ್ ಎಲ್ ಹಾಕಿದ್ದೆ ಇವತ್ತು ಸಿ ಎಮ್ ಎಲ್ ಹಾಕಿದ್ದಾರೆ ಅಲ್ಟಿಮೇಟಾಗಿ ಕೋರ್ಟ್ ತಾನಪ್ಪ ತೀರ್ಮಾನ ತೆಗೆದುಕೊಂಡು ನಾವು ಏನೇ ಮಾಡಿದ್ರು ಬಲವಂತವಾಗಿ ಹೇಳಿಕೆ ಬರೆಸ್ರು ಅದ್ರ ಮೇಲೆ ಬ ಏನೇ ಮಾಡಿದ್ರು ಅಲ್ಟಿಮೇಟಾಗಿ ಕೋರ್ಟ್ ಇದೆ ಕೋರ್ಟಲ್ಲಿ ತೀರ್ಮಾನ ಮಾಡ್ತಾರೆ ಮಾಡಲಿ ಅಬ್ರಾಹಿಂ ತಪ್ಪೋ ಸಿದ್ದರಾಮಯ್ಯ ತಪ್ಪೋ ತೀರ್ಮಾನ ಆಗಲಿ ನಾನು ನಿಮ್ಗೆ ಕೊಟ್ಟ ಮೇಲೆ ಮುಗಿದೋಯ್ತಲ್ಲಪ್ಪ ನೀವೆಲ್ಲರೂ ಈ ಕರ್ನಾಟಕದ ಏಳು ಕೋಟಿ ಜನಕ್ಕೂ ತಲ್ಸ್ಬಿಡ್ತೀರಾ ಈಗ ನೀವು ಇಷ್ಟು ದಾಖಲೆ ಕೊಡ್ತೀನಿ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಬೆದರಿಕೆ ತಂತ್ರ ನಮ್ಮೇಲೆ ಹೇಳ್ತಾ ಇದರಲ್ಲ ಇಪ್ಪತ್ತೊಂದು ಹಗರಣಗಳು ನಾವು ಅಲ್ಲಲ್ಲ ಪಾದಯಾತ್ರೆ ಮಾಡ್ತಾ ಇರೋದು ಏನಕ್ಕೆ ಮೂಢ ಹಗರಣದಲ್ಲಿ ನೀವು ಹದಿನಾಲ್ಕು ಸೈಟ್ ನುಂಗಿದ್ದೀರಾ ನಿಮ್ಮ ಬೆಂಬಲಿಗರು ಐನೂರು ನಿಮ್ಮ ಮೂಢ ಅಧ್ಯಕ್ಷ ಮೂರರಿಂದ ನಾಲ್ಕು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ನಾವು ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡಿದ್ದೀರಿ ಡಿ ಕೆ ಕುಮಾರ್ ಅವರು ಏನು ಮಾಡ್ತಾಯಿದ್ದಾರೆ ಈ ಪಾದಯಾತ್ರೆನಾ ನಿಂದಾಸ್ತಿ ಎಷ್ಟು ನಂದಾಸ್ತಿ ಎಷ್ಟು ನಿಮ್ಮಪ್ಪನ ಆಸ್ತಿ ಎಷ್ಟು ನಮ್ಮಪ್ಪನ ಆಸ್ತಿ ಎಷ್ಟು ನಮ್ಮ ತಾತೊಂದು ಎಷ್ಟು ಇದಾ ಇಲ್ಲಿ ಪ್ರಶ್ನೆ ಡೈವರ್ಟ್ ಮಾಡೋದು ಅದೇನು ಹೇಳ್ತಾ ಇರೋದು ಭಾಳ ಆಗಿ ಡಿ ಕೆ ಶ್ ಕುಮಾರ್ ಅವರು ಮಾಡ್ತಾ ಇರೋವಂಥದ್ದು ಡೈವರ್ಟ್ ಮಾಡ್ತಾ ಇದ್ದಾರೆ ನಮ್ಮದು ಹೋರಾಟ ಆಸ್ತಿ ಬಗ್ಗೆ ಅಲ್ಲ ಇದು ಕಳೆದ ಇಪ್ಪತ್ತು ವರ್ಷದ ಹಿಂದೆಯಿಂದನೂ ಇದೇ ಕೇಳ್ತಾ ಇದ್ದೀರಿ ನಿನ್ನ ಆಸ್ತಿ ಎಷ್ಟು ನನ್ನ ಇನ್ನಿಪ್ಪತ್ತು ವರ್ಷವೂ ಇದೇ ನಡೀತೈತೆ ಇದು ಬೇಕಾಗಿಲ್ಲ ಈಗ ಹೋರಾಟ ಮಾಡ್ತಾ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ ಹದಿನಾಲ್ಕು ಸೈಟು ಅವರು ಬೆಂಬಲಿಗರಿಗೆ ಕೊಟ್ಟಿರೋ ಸೈಟು ಇಷ್ಟು ವಾಪಸ್ ಕರ್ನಾಟಕದ ರಾಜ್ಯದ ಜನತೆ ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಸಿಗಬೇಕು ಇದು ನಮ್ಮ ಹೋರಾಟ ಅದಕ್ಕೆ ಕ್ಲಾರಿಫಿಕೇಷನನ್ನು ಕೊಡ್ತಾ ಇದ್ದೀನಿ ಅದನ್ನು ಈಗ ಫಸ್ಟು ನಾನು ಮಾಡಲ್ಲು ಮಾಡಲ್ಲು ಅಂತಾರಲ್ಲಪ್ಪ ಅದು ಯಾವ ಮಾಡಲ್ಲು ಅಂತ ಇವರು ಕ್ಲೀನ್ ಅಂತಾರಲ್ಲ ಫಸ್ಟ್ ಅವ್ರು ರಾಜೀನಾಮೆ ಕೊಟ್ಬಿಡ್ಲಿ ಆಮೇಲೆ ಯಡಿಯೂರಪ್ಪನ ಕೇಳಲಿ ಯಡಿಯೂರಪ್ಪನ ಹತ್ರ ಪದವಿ ಯಾವುದೂ ಇಲ್ಲ ರಾಜೀನಾಮೆ ಕೊಡೋಕ್ಕೆ ನಿಮ್ಮ ಹತ್ರ ಇರೋದು ಪದವಿ ರಾಜೀನಾಮೆ ಕೊಟ್ಟು ನೀವು ಕೇಳಿ ನೋಡಿ ನಾನು ರಾಜೀನಾಮೆ ಕೊಟ್ಟು ನಾನು ನ್ಯಾ ತನಿಖೆ ಎದುರಿಸ್ತಾ ಇದ್ದೀನಿ ನೀವು ಹಂಗೆ ಮಾಡಿ ಅಂತ ಹೇಳ್ಬೇಕು ಫಸ್ಟ್ ಅವರು ಮಾಡಲ್ಲಾಗಲಿ ಹಾಂ ವಿರೋಧ ಪಕ್ಷವಾಗಿ ಏನೇನು ಮಾಡಬೇಕೋ ಎಲ್ಲ ಮಾಡ್ತೀರಿ ಯಾವುದು ಬಿಡಲ್ಲ ನೆಕ್ಸ್ಟು ಒಳ್ಳೆ ಪ್ರಶ್ನೆ ಕೇಳಿದ್ದೀರ ನಮ್ಮ ಕೇಂದ್ರದ ಕುಮಾರಸ್ವಾಮಿಯವ್ರು ಇದ್ದಾರೆ ಪ್ರಹ್ಲಾದ್ ಜೋಶಿ ಸೋಮಣ್ಣವರು ಇದ್ದಾರೆ ನಮ್ಮೆಲ್ಲ ಇತರ ನಾಯಕರೆಲ್ಲರೂ ಇದ್ದಾರೆ ಅವರೆಲ್ಲರ ಜೊತೆ ಕನ್ಸಲ್ಟ್ ಮಾಡ್ತೀನಿ ನಾವೆಲ್ಲರೂ ಕೂಡ ಗೋಪಾಲಣ್ಣ ನಾವು ಅಶ್ವತ್ ನಾರಾಯಣ ಬೆಲ್ಲದು ನಮ್ಮೆಲ್ಲ ನಾರಾಯಣ ಸ್ವಾಮಿಯವರೆಲ್ಲರೂ ಚರ್ಚೆ ಮಾಡಿ ಏನಾದ್ರೂ ಇವರು ಇಲ್ಲಿಗೆ ಬಗ್ಲಿಲ್ಲ ಅಂದರೆ ಕೊನೆ ಬ್ರಹ್ಮಾಸ್ತ್ರ ಇರೋದು ರಾಷ್ಟ್ರಪತಿಗಳು ಅವರ ಅಲ್ಲಿವರೆಗೂ ಹೋಗೋಕ್ಕೂ ತಯಾರಾಗಿದ್ದೀರಿ ನಾವು ನಮ್ಮ ಪಾರ್ಟಿಯ ನಾಯಕರ ಜೊತೆ ಎಲ್ಲ ಮಾತಾಡಿ ಬೇಕಾದರೆ ಅಲ್ಲಿವರೆಗೂ ಕೂಡ ಈ ಸಿಕ್ಕಾಕ್ಕೊಂಡಿರೋ ಹಗರಣದಲ್ಲಿ ಜನಗಳ ಲೂಟಿ ಮಾಡಿದರೆ ಅದು ಸಿಗೋ ವಾಪಸ್ ಬರೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಈ ಪಾದಯಾತ್ರೆ ಮಾಡಿದ್ದೀರಿ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾವು ಮಾಡಿದ್ದೀರಿ ಇದನ್ನು ಮುಂದಿನ ಅಂತ ನಮ್ಮ ಪಾರ್ಟಿಯಲ್ಲಿ ನಾಯಕರೆಲ್ಲ ಕೂತು ತೀರ್ಮಾನ ಮಾಡಿ ಅದನ್ನು ಕೂಡ ನಾವು ಮಾಡ್ತೀರಿ ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ ನಿಮ್ಮ ಮೂಡಾದ ಅಧ್ಯಕ್ಷನಿಂದಲೇ ಹೇಳಿದ್ದೀನಿ ನಾನು ಯಾರೇ ಇದ್ದರೂ ಎಲ್ಲ ಸೈಟನ್ನು ವಾಪಸ್ ಪಡಿಬೇಕು ಸಿ ಬಿ ಐ ತನಿಖೆ ಆಗಬೇಕು ಉಪ್ಪು ತಿಂದಿರೋರಿಗೆ ನೀರು ಕುಡಿಸ್ ಕುಡಿಬೇಕು ಕಾನೂನಿಗೆಲ್ಲರೂ ತಲೆಬಾಗಬೇಕು ಇದು ಅದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾರದೇ ಇದ್ದರೂ ಮಾಡಿ ನಾವೇ ಕೇಳ್ತಾಯಿದ್ದೀರಲ್ಲ ಸಿ ಬಿ ಐ ತನಿಖೆ ಮಾಡಿ ಅವರು ಇದ್ದಾರೆ ಅವರ ನೆಂಟ್ ಅವರ ಚಿಕ್ಕಪ್ಪನ ಬಾಮೈದನ ಹೆಂಡತಿಯ ತಮ್ಮ ಅಂತ ಯಾವುದಿದ್ದರೂ ಇಡಿ ಹೇಳಿ ಕುಮಾರಸ್ವಾಮಿಯವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಾನು ಯಾವಾಗ ಅಪ್ಲೈ ಮಾಡಿದ್ದು ಇನ್ನೂ ಕೊಟ್ಟೇ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಇವರು ಕೊಟ್ಟಿದ್ದೀನಿ ಅಂತಾರೆ ಅವರು ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ದಾಖಲೆ ಕೊಡಬೇಕಲ್ಲ ಕಾಂಗ್ರೆಸ್ ಅವರು ಕೊಟ್ಟಿದ್ದೀನಿ ಅನ್ನೋದಕ್ಕೆ ದಾಖಲೆ ತೋರಿಸ್ಬೇಕಲ್ಲಪ್ಪ ಅವ್ರದ್ದೇ ಸರ್ಕಾರ ಐದು ನಿಮಿಷ ಹಿಂಗೆ ಸುಮ್ಮನೆ ಒಂದು ಫೋನ್ ಹಾಕಿದ್ರೆ ತಂದು ಕೊಟ್ಬಿಡ್ತಾರೆ ಕುಮಾರಸ್ವಾಮಿದು ಅಲರ್ಟ್ ಆಗಿರೋದು ಏನೇನಿದೆ ಕೊಡ್ತಾರೆ ಕೊಡಬೇಕು ಇದು ಬಾಂಧವ್ಯಗಳ ಬೆಸುಗೆ